ನೀವು ಜಂಗಲ್ ಬುಕ್ ಬುಕ್ ನೋಡ್ಕೊಂಡಾಗ ನಿಮ್ಗೆ ಹಿಂದ್ಗಡೆ ಇದೇ ರೀತಿಯ ತೆಂಗಿನ ಮರಗಳು ಕಾಣುತ್ತೆ ಮುಂದ್ಗಡೆ ಒಂದು ದೇವಸ್ಥಾನ ಕಾಣುತ್ತೆ ಅದ್ರ ಮೇಲೆ ಇರ್ತಕ್ಕಂಥ ಎಲ್ಲ ಗೋತಿಗಳು ನಾವೀಗ ಅಚ್ಯುತರಾಯ ದೇವಸ್ಥಾನದಲ್ಲಿ ವಿರೂಪಾಕ್ಷ ದೇವಸ್ಥಾನದ ಎದುರುಗಡೆ ಇರುವಂತಹ ವಿರೂಪಾಕ್ಷ ಮಾರುಕಟ್ಟೆ ಇವೆಲ್ಲ ಈ ವಿರೂಪಾಕ್ಷ ಮಾರುಕಟ್ಟೆ ಕಟ್ಟಡಗಳಲ್ಲೇ ಇರೋದು ಹಂಪಿ ಪೊಲೀಸ್ ಸ್ಟೇಷನ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಛಾಯಾಚಿತ್ರ ಪ್ರದರ್ಶನ ಮತ್ತು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಎದುರು ಬಸವಣ್ಣ ಎದುರುಗಡೆ ನಾವು ನಿಂತಿರೋದು ಅಥವಾ ಪಕ್ಕದಲ್ಲಿ ನಿಂತಿರೋದು ಹೀಗೆ ನಾವು ಅಚ್ಚುತರಾಯ ದೇವಸ್ಥಾನಕ್ಕೆ ಹೋಗ್ಬೋದು ಜೊತೆಗೆ ಪಕ್ಕದಲ್ಲೇ ಮಾತಾಂಗ ಪರ್ವತ ಇದೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅಚ್ಯುತರಾಯ ದೇವಸ್ಥಾನನೇ ಇರುತ್ತೆ ನಂತರ ಇನ್ನೊಂದು ವಿಡಿಯೋದಲ್ಲಿ ನಾನು ಮಾತಾಂಗ ಪರ್ವತ ಸನ್ರೈಸ್ ಜೊತೆ ತೋರಿಸ್ತೀನಿ ಅಲ್ಲೇ ವಿರೂಪಾಕ್ಷ ದೇವಸ್ಥಾನ ವಿರೂಪಾಕ್ಷ ಬಜಾರ್ ಇದು ವಿರೂಪಾಕ್ಷ ಬಜಾರ್ ಎದುರು ಬಸವಣ್ಣನವರೆಗೂ ಇದೆ ಇಲ್ಲಿ ಸ್ಟೆಪ್ಸ್ ಹತ್ಕೊಂಡು ಹೋದರೆ ಅಚ್ಚಿದರಾಯ ಬಜಾರ್ ಸಿಗೋದು ಒಂದು ಸಣ್ಣ ಟ್ರೆಕ್ ಇದೆ ತುಂಬ ಅದ್ಭುತವಾಗಿದೆ ಟ್ರೆಕ್ಕಿಂಗ್ ಕೂಡ ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಈ ಬಸವಣ್ಣ ನೋಡಿಕೊಂಡು ಬನ್ನಿ ನಾವು ಟ್ರೆಕ್ ಮಾಡೋಣ ಸೊ ಇವತ್ತು ನಾವಿರ್ತಕ್ಕಂಥದ್ದು ವಿರೂಪಾಕ್ಷನ ದೇವಸ್ಥಾನದ ಮುಂಭಾಗದಲ್ಲಿ ಅದು ವಿರೂಪಾಕ್ಷ ಮಾರುಕಟ್ಟೆ ವಿರೂಪಾಕ್ಷಪುರ ಪ್ರತಿಯೊಂದು ದೇವಸ್ಥಾನದ ಮುಂದಗಡೆ ಒಂದು ದೊಡ್ಡ ಮಾರುಕಟ್ಟೆ ಇರುತ್ತೆ ಆ ಮಾರುಕಟ್ಟೆಯ ಕೊನೆಯ ಹಂತಕ್ಕೆ ಒಂದು ಮಂಟಪ ಇರುತ್ತೆ ಅದು ಉತ್ಸವ ಮಂಟಪ ಆಗಿರ್ಬೋದು ಕಲ್ಯಾಣ ಮಂಟಪ ಆಗಿರ್ಬೋದು ಅಥವಾ ಗೆಜಲ ಮಂಟಪ ಆಗಿರ್ಬೋದು ಹಲವಾರು ರೀತಿಯ ಮಂಟಪಗಳಿದೆ ಬಟ್ ಎಸ್ಪೆಷಲಿ ಶಿವನ ದೇವಸ್ಥಾನ ಮುಂದಗಡೆ ಇದ್ದರೆ ಅದು ಉತ್ಸವ ಮಂಟಪ ಆಗುತ್ತೆ ಸೊ ಅದೇ ರೀತಿ ಅದ್ರ ಪಕ್ಕದಲ್ಲಿರ್ತಕ್ಕಂಥದ್ದೇ ಏಕಶಿಲಾನಂದಿ ಅಲ್ಲೋಡಿ ನೋಡಿ ಅದು ಒಂದೇ ಬಂಡೆ ಕಲ್ಲಲ್ಲಿ ನಿರ್ಮಾಣ ಮಾಡತಕ್ಕಂಥ ಏಕಶಿಲಾ ಅಖಂಡ ಶಿಲಾ ಮೋಣತಿಕ್ ಸ್ಟ್ಯಾಚು ಆಫ್ ಬುಲ್ ಇದು ಕೂಡ ಅಪೂರ್ಣಗೊಂಡಿದೆ ಅದು ನಮ್ಮ ಸಂಪ್ರದಾಯ ಪ್ರಕಾರ ಬಸವ ಜಯಂತಿಯಲ್ಲಿ ಅಲಂಕಾರಿತ ಆ ಬಸವಣ್ಣನಿಗೆ ಈ ಗಂಟೆಗಳನ್ನು ಮತ್ತು ಕೋಡುಗಳಲ್ಲಿ ಕೊಂಬುಗಳನ್ನು ತರ್ತಕ್ಕಂಥ ಜ್ಯುವೆಲೀಸ್ನ ಮುಂದಿನ ಹಣೆಪಟ್ಟಿಯನ್ನು ಮತ್ತು ದೇಹದ ಮೇಲೆ ಹಾಕ್ತಕ್ಕಂಥ ಬಟ್ಟೆಯನ್ನು ಎಲ್ಲನೂ ಅದ್ಭುತವಾದ ಅಲಂಕಾರಿತ ಮಾಡಿರ್ತಕ್ಕಂಥದ್ದು ಇದು ಅಪೂರ್ಣಗೊಂಡಿರ್ತಕ್ಕಂಥದ್ದು ಈ ಪಿಲ್ಲರ್ಗಳಿದೆಯಲ್ಲ ಈ ಕಂಬಗಳಲ್ಲಿ ಯಾವುದೇ ರೀತಿಯ ಚಿತ್ರಗಳಿಲ್ಲ ಅಥವಾ ಕಾರ್ವಿಂಗ್ಸ್ ಇಲ್ಲ ಶಿಲ್ಪಗಳಿಲ್ಲ ಇದು ಪ್ಲೇನ್ ಆಗಿದೆ ಇದು ರಿನೋವೇಷನ್ ಆಗಿರ್ತಕ್ಕಂಥ ಪಾರ್ಟ್ ಇದು ಖಂಡಶಿಲ ಬಸವಣ್ಣ ಏಕಶೀಲ ಮೂರ್ತಿ ಒಂದೇ ಕಲೆಯಲ್ಲಿ ಮಾಡತಕ್ಕಂಥದ್ದು ಎದುರು ಬಸವಣ್ಣ ಶಿವನ ವಾಹನ ಪ್ರತಿಯೊಂದು ದೇವಸ್ಥಾನದ ಮುಂದೆ ಮಾರುಕಟ್ಟೆ ಇರುತ್ತೆ ಅದೇ ರೀತಿ ಒಂದು ದೇವಸ್ಥಾನದಿಂದ ಅಥವಾ ಒಂದು ಮಾರುಕಟ್ಟೆಯಿಂದ ಇನ್ನೊಂದು ಮಾರುಕಟ್ಟೆಗೆ ಹೋಗುವಂತಹ ರಸ್ತೆ ಇದು ಮಾತಾಂಗ ಪರ್ವತದ ಪಕ್ಕದಲ್ಲಿರ್ತಕ್ಕಂತಹ ಮೆಟ್ಟಿಲುಗಳ ಮುಖಾಂತರ ಹೋಗುವಂಥ ರಸ್ತೆ ಅದು ಅಚ್ಚುತಾಪುರಕ್ಕೆ ಅಚ್ಚುತಾಪುರ ಅಚ್ಯುತ ದೇವರ ದೇವಸ್ಥಾನ ತಿರುವೆಂಗಳನಾಥ ಈ ದೇವಸ್ಥಾನಕ್ಕೆ ಹೋಗುವಂಥ ದಾರಿ ವಿರೂಪಾಕ್ಷ ದೇವಸ್ಥಾನದಿಂದ ಅಚ್ಯುತರಾಯ ದೇವರಕ್ಕೆ ಹೋಗುವಂಥ ಪಾದಚಾರಿ ರಸ್ತೆ ಪ್ರತಿಯೊಂದು ದೇವಸ್ಥಾನ ಮಾರುಕಟ್ಟೆಗೆ ಒಂದು ದೊಡ್ಡ ಮಹಾದ್ವಾರ ಇರುತ್ತೆ ಅದೇ ರೀತಿ ಒಂದು ಚಿಕ್ಕ ಮಹಾದ್ವಾರ ಅಚ್ಚುತಾಪುರಕ್ಕೆ ಅಚ್ಚುತರಾಯ ದೇವಸ್ಥಾನಕ್ಕೆ ಒಂದು ಚಿಕ್ಕ ಮಹಾದ್ವಾರ ಈ ಮುಖದ್ವಾರ ಅಥವಾ ಮಹಾದ್ವಾರ ಮುಖಾಂತರ ಹೋಗುವಂಥದ್ದು ಈ ವೀರಪಾಕ್ಷಪುರ ಮತ್ತು ಅಚ್ಯುತಾಪುರ ಮಧ್ಯೆ ಇರತಕ್ಕಂಥ ಮಧ್ಯರ ದೇವಸ್ಥಾನದಲ್ಲಿ ತುಂಬ ಬ್ಯೂಟಿಫುಲ್ ಬೆಟ್ಟ ಗುಡ್ಡಗಳಿವೆ ಈ ಬೆಟ್ಟ ಗುಡ್ಡಗಳ ಮಧ್ಯೆ ವಿಶೇಷವಾಗಿರ್ತಕ್ಕಂಥ ಪಕ್ಷಿ ಅಂದರೆ ಎಲ್ಲೋ ಥ್ರೋಟ್ ಬುಲ್ಬುಲ್ ಈ ಹಂಪಿಯ ಪರಿಸರದಲ್ಲಿ ಸುಮಾರು ಮುನ್ನೂರ ಎಪ್ಪತ್ತಕ್ಕಿಂತಲೂ ಹೆಚ್ಚು ವಿವಿಧ ರೀತಿಯ ವಿವಿಧ ಪ್ರಭೇದದ ಪಕ್ಷಿಗಳಿದೆ ಸೊ ಅದರಲ್ಲಿ ವಿಶೇಷವಾಗಿ ಎಲ್ಲೋ ಥ್ರೋಟ್ ಬುಲ್ಬುಲ್ ಇರ್ತಕ್ಕಂಥ ಸ್ಥಳ ಇಲ್ಲಿ ಪಕ್ಷಿ ಪ್ರಿಯರಿಗೆ ವನ್ಯಜೀವಿ ರ ಮಾಡೋರಿಗೆ ಹಾಗೂ ಪರಿಸರವನ್ನು ನೋಡುವಂತಿಗೆ ಭಾಳ ಅದ್ಭುತವಾಗಿರತಕ್ಕಂತ ಆಕರ್ಷಣೀಯ ಸ್ಥಳ ಇಲ್ಲಿ ವಿವಿಧ ರೀತಿಯ ವೈಲ್ಡ್ ಫ್ರೂಟ್ಸ್ ಅಂದರೆ ಮಳೆಗಾಲದಲ್ಲಿ ಬಿಡುವಂತಹ ವಿವಿಧ ರೀತಿಯ ಕಾಡು ಹಣ್ಣುಗಳು ಅತ್ಯದ್ಭುತ ರುಚಿಕಟ್ಟವಾಗಿರುತ್ತೆ ಇಲ್ಲಿ ವೈಲ್ಡ್ ಫ್ರೂಟ್ಸ್ ಸೊ ಹೀಗಾಗಿ ಇಲ್ಲಿ ಯಥೇಚ್ಛವಾಗಿ ಪಕ್ಷಿಗಳ ಕಾರಣ ಇದು ಒಂದು ಖಾಲಿಯಾಗಿದೆ ಫ್ರೂಟ್ಸ್ ಎಲ್ಲ ಬರಲ್ಲ ಸರ್ ಒಂದು ಬಂಡೆ ಅತ್ಯದ್ಭುತ ಮೂರು ವಿವಿಧ ರೀತಿಯ ಚಿತ್ರಗಳನ್ನು ನೀವು ನೋಡಬಹುದು ಇದು ನೋಡಿಕೊಂಡ್ರೆ ಮುಖ್ಯ ನೇರವಾಗಿ ಒಂದು ಪಕ್ಷಿ ಬಾವಿಯ ಬಾಯಿಯಲ್ಲಿ ಹಣ್ಣು ಇಟ್ಕೊಂಡಿರುವಂತಹ ರೀತಿ ಅದು ಗಿಳಿ ಕೊಕ್ಕಲ್ಲಿ ಇಟ್ಕೊಂಡಿರುವಂಥ ರೀತಿ ಕಾಣುತ್ತೆ ಸ್ವಲ್ಪ ಹೆಡ್ನ ಕ್ರಾಸ್ ಮಾಡ್ಕೊಂಡು ನೋಡಿದಾಗ ಅದು ಆನೆಯ ಕಿವಿ ಸೊಂಡಿಲು ಹಾಗೂ ದೇಹ ರಚನೆ ಈ ಕಡೆ ಸ್ಟ್ರೇಟಾಗಿ ನೋಡಿಕೊಂಡ್ರೆ ಅಲ್ಲಿ ಹಣ್ಣು ಕೊಕ್ಕಲ್ಲಿಟ್ಟಿರ್ತಕ್ಕಂಥ ಗಿಳಿ ಅದನ್ನು ಈ ರೀತಿ ನೋಡಿಕೊಂಡಾಗ ಅದು ಸಂಪೂರ್ಣವಾಗಿ ಹೆಡ್ ತಲೆ ಸೊಂಡಿಲು ಕಿವಿ ಮತ್ತು ದೇಹ ಆನೆ ಬ್ಯೂಟಿಫುಲ್ ಇಮ್ಯಾಜಿನೇಷನ್ ರಾಕ್ಸ್ ಇಲ್ಲಿ ಈ ಒಂದು ಭಾಗವನ್ನು ನೋಡಿದ್ರೆ ಒಬ್ಬ ಮನುಷ್ಯನ ತಲೆ ಅದು ಈ ರೀತಿ ಮೇಲ್ಗಡೆ ನೋಡುವಂತಹ ಮನುಷ್ಯನ ತಲೆ ಅಲ್ಲಿ ಕಾಣುತ್ತೆ ಸರ್ ಮೂಗು ಕಣ್ಣು ಹೆಡ್ಡು ಇದಿಷ್ಟು ಬಾಯ್ ಈ ತರ ಎಸ್ ಸಹಜವಾಗಿ ಹಂಪಿಯಲ್ಲಿ ತುಂಬಾ ದೇವಸ್ಥಾನಗಳಲ್ಲಿ ಹನುಮಂತನ ದೇವಸ್ಥಾನ ತುಂಬಾ ಇದೆ ಅಲ್ಲಿ ಹಿಂದೆ ದೊಡ್ಡವಾದ ಬಂಡೆ ಆ ಬಂಡೆ ಮುಂದುವರೆ ಭಾಗದಲ್ಲಿ ಹನುಮಂತನ ಒಂದು ವಿಗ್ರಹನ ಕೈತಿರ್ತಕ್ಕಂಥದ್ದು ಅದಕ್ಕೆ ವಾಹನ ಕಟ್ಟಿರುವಂಥದ್ದು ಸೊ ಇಲ್ಲಿ ಹನುಮಂತನ ಪೂಜೆ ನಿರಂತರವಾಗಿ ನಡೀತಾ ಇದ್ವಿ ಯಾಕಂದರೆ ಈ ಕೋಟೆಗಳ ರಕ್ಷಣೆಗೆ ಆ ಇರತಕ್ಕಂಥ ಸೈನಿಕರಿಗೆ ಧೈರ್ಯ ಮತ್ತು ಶಕ್ತಿಯನ್ನು ತುಂಬುವಂಥ ದೇವತೆ ಅಂದರೆ ಅದು ಹನುಮಂತ ಹಾಗಾಗಿ ತುಂಬ ಹನುಮಂತನ ದೇವಸ್ಥಾನ ನಡೆದಿದೆ ಅಲ್ಲಿ ನೋಡಿ ಸರ್ ಅಲ್ಲಿದೆ ಅಲ್ಲ ಅದು ಅನಂತ ಪದ್ಮನಾಭ ನಾವು ನೀನೇ ನೋಡಿದ್ವಿ ಒಂದು ಚಿಕ್ಕ ಬಂಡೆ ಮೇಲೆ ಕೆತ್ತಿರೋದು ಅದೇ ರೀತಿ ಇಲ್ಲಿ ಬಂಡೆ ಮೇಲೆ ಕೆತ್ತಾರೆ ನಾನು ಆಗ್ಲೇ ಹೇಳ್ದಂಗೆ ಇಲ್ಲಿ ಶಿವಭಕ್ತರು ಮತ್ತು ವಿಷ್ಣು ಭಕ್ತರು ಅಪಾರ ಕಾರಣ ಎಲ್ಲ ಕಡೆ ವಿಷ್ಣುನ ಒಂದು ಚಿತ್ರಗಳನ್ನು ಕಟ್ಟಲಿಕ್ಕೆ ಪ್ರಯತ್ನ ಪಟ್ಟಿರತಕ್ಕಂಥದ್ದು ಅಲ್ಲಿ ಮಧ್ಯದಲ್ಲಿರ್ತಕ್ಕಂಥ ನಾಬಿಯಲ್ಲಿ ಬಂದಿರತಕ್ಕಂಥ ಬ್ರಹ್ಮ ಹಾಗೆ ಇಬ್ಬರು ಹೆಂಡ್ತಿಯರು ಶ್ರೀದೇವಿ ಮತ್ತು ಭೂದೇವಿ ಸೊ ಎಲ್ಲ ಕಡೆ ಈ ಚಿರತೆ ದಾಳಿ ಕರಡಿ ದಾಳಿ ಈ ಹುಲಿ ದಾಳಿ ಥರ ಇದೆ ಬಟ್ ನಮ್ಮ ಭಾಗದಲ್ಲಿ ಚಿರತೆ ಮತ್ತು ಕರಡಿ ಎರಡೂ ಇದೆ ಆದರೆ ಇವತ್ತಿನವರೆಗೂ ಹಂಪಿ ವೃಪಾಕ್ಷನ ಕೃಪೆ ಮತ್ತು ಆ ಪ್ರಾಣಿಗಳ ನಮ್ಮ ಮಧ್ಯೆ ಇರತಕ್ಕಂಥ ಅವಿನಾಭಾವ ಸಂಬಂಧಕ್ಕೆ ಯಾವುದೋ ಆಗಲಿ ಸ್ಥಳೀಯ ಆಗಿರಲಿ ಈ ಹಂಪಿ ಭಾಗದಲ್ಲಿ ಒಂದೇ ಒಂದು ದಾಳಿ ಕೂಡ ನಡೆದಿಲ್ಲ ಅಷ್ಟೊಂದು ಆತ್ಮಹತ್ಯೆ ಇದೆ ಪ್ರಾಣಿಗಳೆ ಮತ್ತು ಮನುಷ್ಯರ ಮಧ್ಯೆ ನಮ್ಮಲ್ಲಿ ತುಂಬ ಸರಿ ನೋಡಿದೀವಿ ಚಿರತೆ ನೋಡಿದೀವಿ ಕಡಿ ನೋಳು ನೋಡಿದೀವಿ ಆ ಪ್ರವಾಸಿರ ಜೊತೆ ಕೂಡ ಆದರೆ ಯಾವುದೇ ಆಗಲಿ ಅಟ್ಯಾಕ್ ರೀತಿ ಆಗಿಲ್ಲ ಕೆಫುಲ್ಸ್ ಇದಕ್ಕ ನೈಸ್ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ ಆಫ್ ಅಚ್ಚುತರಾಯ ಬಜಾರ್ ಪುಷ್ಕರಣೆ ಕಲ್ಯಾಣಿ ಸೊ ಇಲ್ಲಿ ನೋಡಿದ್ರೆ ಒಂದು ಅದ್ಭುತವಾದಂಥ ನಿಮಗೆ ಜಾಗ ಸಿಗುತ್ತೆ ಈ ಜಾಗದ ನೋಡಿ ಅಲ್ಲಿ ಅಚ್ಚುತರಾಯ ಬಜಾರ್ ಅಚ್ಚುತರಾಯ ಮಾರುಕಟ್ಟೆ ಅಚ್ಚುತರಾಯ ಮಾರುಕಟ್ಟೆ ಪಕ್ಕಿರ್ತಕ್ಕಂಥ ಪುಷ್ಕರಣಿ ಕಲ್ಯಾಣಿ ನಾನು ಆಗಲೇ ಹೇಳ್ದಂಗೆ ಪ್ರತಿಯೊಂದು ದೇವಸ್ಥಾನ ಮುಂದೆ ಮಾರುಕಟ್ಟೆ ಮಾರುಕಟ್ಟೆ ಪಕ್ಕದಲ್ಲಿ ಕಲ್ಯಾಣಿ ಪುಷ್ಕರಣಿ ಈ ಎಲ್ಲ ಪುಷ್ಕಣಿಗೂ ಕಲ್ಯಾಣಿಗೂ ನೀರು ಬರುವಂಥ ವ್ಯವಸ್ಥೆ ಇವತ್ತಿಗೂ ಹಾಗೆ ಉಳ್ಕೊಂಡಿದೆ ಅದು ದೇವಸ್ಥಾನ ಒಳಗಡೆ ತೋರಿಸ್ತೀನಿ ಆ ತುರ್ತ ಕೆನಾಲ್ ಕಾಲುವೆಗಳ ಮುಖಾಂತರ ಎಲ್ಲ ಕಡೆ ನೀರು ಹಾದಿಯುವಂಥ ವ್ಯವಸ್ಥೆ ಅಲ್ಲಿಂದ ನದಿಗೆ ಹೋಗುವಂಥದ್ದು ಹಕ್ಕಿ ನೋಡೋಣ ಸರ್ ನಾನು ಅದಕ್ಕೆ ಪ್ರಯತ್ನ ನೋಡ್ತಾ ಇದ್ದೀನಿ ಅವಾಗಿಂದ ಸರ್ಚ್ ಮಾಡ್ತಾ ಇದ್ದೀನಿ ಸಿಕ್ಕರೆ ಡೆಫಿನೆಟ್ಲಿ ತೋರಿಸ್ತೀನಿ ಇಲ್ಲಿ ಏನಂದರೆ ಈ ಬಾಗಿರ್ತಕ್ಕಂಥ ಪಕ್ಷಿನ ಗುರುತಿಸಿದ್ದು ಸಮುದ್ರ ಕೊಟ್ಟರವರು ಮತ್ತು ನಮ್ಮ ಪಂಪಾಯ ಸ್ವಾಮಿ ಅಂತ ಕಮದಲ್ಲಿ ಅವರು ಆ ಪಕ್ಷಿ ರಕ್ಷಣೆಗೋಸ್ಕರ ಸಮುದ್ರ ಕೊಟ್ಟರು ಸಾರು ಮತ್ತು ಪಂಪಾಯ ಸ್ವಾಮಿಯವರು ಭಾಳಷ್ಟು ಶ್ರಮಪಡಿಸಿ ಅವಕ್ಕೆಲ್ಲಕ್ಕೂ ಬೇಸಿಗೆ ಕಾಲದಲ್ಲಿ ನೀರೆಲ್ಲ ವ್ಯವಸ್ಥೆ ಮಾಡಿ ಅವಕ್ಕೆ ಆಹಾರವಂತ ಆಗಿದ್ದು ಅವ್ಗೆ ಯಾವುದೇ ರೀತಿ ಧಕ್ಕೆ ಹಾಕಿಬಾರ್ದಾನೋ ಅಂದಕ್ಕೆ ರಕ್ಷಣೆ ಮಾಡ್ತಾನೇ ಇದ್ದಾರೆ ಸರ್ ನಿರಂತರವಾಗಿ ಪಕ್ಷಿಧಾಮ ಮಾಡೋ ಪ್ಲಾನ್ ಪಕ್ಷಿಧಾಮ ಇದೆ ಸರ್ ಮಾಡ್ಬೇಕನ್ನೋ ಪ್ಲಾನ್ ಇದೆ ಫ್ಯೂಚರಲ್ಲಿ ಆದರೆ ನಮ್ಮ ಅರಣ್ಯ ಇಲಾಖೆದವರು ಬಹಳ ಪರಿಶ್ರಮ ಪಟ್ಟು ಇರತಕ್ಕಂಥ ವನ್ಯಜೀವಿಗಳನ್ನ ಮತ್ತು ಪರಿಸರವನ್ನು ಮತ್ತು ಪಕ್ಷಿಗಳನ್ನು ಪಕ್ಷಿಗಳನ್ನ ರಕ್ಷಣೆ ಮಾಡಲಿಕ್ಕೆ ಎಷ್ಟು ಸಾಧ್ಯ ಅಷ್ಟು ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಅವರಿಗೆ ನನ್ನ ಕಡೆಯಿಂದ ಒಂದು ಸಲ್ಯೂಟ್ ಇಲ್ಲಿ ನಾನು ಆಗ್ಲೇ ಹೇಳಿದಂಗೆ ಹಂಪಿ ಒಂದು ಬರೀ ಪ್ರವಾಸಿ ತಾಣ ಅಲ್ಲ ಇದು ಒಂದು ಐತಿಹಾಸಿಕ ಸ್ಥಳ ಎರಡನೇದು ಈ ಸಾಹಸಿಗರಿಗೆ ಅಡ್ವೆಂಚರ್ ಮಾಡಲಿಕ್ಕೆ ಮಾಡ್ತಕ್ಕಂಥ ಸೂಕ್ತವಾದ ಸ್ಥಳ ಮೂರನೇದು ಈ ಪರಿಸರ ಪ್ರೇಮಿಗಳು ಅಂದರೆ ಈ ಜಂಲಲ್ಲಿ ನೋಡುವಂಥದ್ದು ಅಥವಾ ಪ್ರಾಣಿಗಳನ್ನು ನೋಡುವಂಥದ್ದು ಅಥವಾ ಪಕ್ಷಿಗಳ ಬಗ್ಗೆ ರಿಸರ್ಚ್ ಮಾಡ್ತಕ್ಕಂಥದ್ದು ಪಕ್ಷಿಗಳನ್ನು ನೋಡುವಂಥದ್ದು ಎಲ್ಲರಿಗೂ ಒಂದು ಸವಿಯನ್ನು ಉಣಿಬಡಿಸುವಂತಹ ಸ್ಥಳ ಅಂದರೆ ಅದು ಹಂಪಿ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ ಸೊ ಇದಕ್ಕೆ ಎಲ್ಲ ಇಲಾಖೆಯರು ಬಹಳ ಅತಿ ಶ್ರಮದಿಂದ ಇದನ್ನು ಪ್ರಪಂಚದಲ್ಲಿ ಈಗ ಎರಡನೇ ಸ್ಥಾನ ಹೇಗಿದೆ ಅದು ಒಂದೇ ಸ್ಥಾನಕ್ಕೆ ಮಾಡಬೇಕು ಅಂದಕ್ಕೆ ಎಲ್ಲರೂ ಶ್ರಮ ಮತ್ತು ಪರಿಶ್ರಮದಿಂದ ಈ ಒಂದು ಅದ್ಭುತವಾದ ಹಂಪಿನ ರಕ್ಷಣೆ ಇದೆ ಅಂದರೆ ವಿಶ್ವದಲ್ಲಿ ನೋಡಲೇಬೇಕಾದಂಥ ಸ್ಥಳದಲ್ಲಿ ಎರಡನೇ ಸ್ಥಾನ ಹೊಂದಿದೆ ಈಗ ನಾವು ಇರೋದು ಸ್ಥಳದ ಒಂದು ಅಚ್ಯುತರಾಯ ದೇವಸ್ಥಾನ ಕೃಷ್ಣ ದೇವರಾಯನ ನಂತರ ಅಚ್ಯುತ ದೇವರಾಯನಿಗೆ ಪಟ್ಟಾಭಿಷೇಕ ಆದಮೇಲೆ ಈ ಒಂದು ದೇವಸ್ಥಾನ ನಿರ್ಮಾಣ ಮಾಡ್ತಾರೆ ಸಹಜವಾಗಿ ಒಂದು ದೇವಸ್ಥಾನ ಅಂದರೆ ಎಲ್ಲದೂ ಸಂಪೂರ್ಣ ವಾಸ್ತು ಪ್ರಕಾರನೇ ಪೂರ್ವಕ್ಕೆ ಅಭಿಮುಖವಾಗಿರುತ್ತೆ ಅಥವಾ ನಮ್ಮ ಸಂಪ್ರದಾಯ ಪ್ರಕಾರ ನೋಡಿಕೊಂಡ್ರೆ ನಾರ್ತ್ಗೆ ಇರುತ್ತೆ ಅಲ್ವಾ ಅದೇ ರೀತಿ ಇರತಕ್ಕಂಥ ಎಲ್ಲ ದೇವಸ್ಥಾನ ಪೂರ್ವಕ್ಕೆ ಅಭಿಮುಖವಾಗಿದೆ ಈ ಒಂದೇ ಒಂದು ದೇವಸ್ಥಾನ ಮಾರುಕಟ್ಟೆ ನಾರ್ತಿಗೆ ಎಂಟ್ರೆನ್ಸ್ ಇದೆ ಉತ್ತರಕ್ಕೆ ಅಭಿಮುಖವಾಗಿದೆ ಇದು ಅಚ್ಯುತರಾಯ ತಮ್ಮ ಸಮಯದಲ್ಲಿ ಕಟ್ಟತಕ್ಕಂಥ ದೇವಸ್ಥಾನ ಅದಕ್ಕೆ ಒಳಗಡೆತಕ್ಕಂಥದ್ದು ವಿಷ್ಣು ಅದು ಆ ಈ ದೇವಸ್ಥಾನದ ಬ್ಯೂಟಿಫುಲ್ ಅಂತಂದರೆ ಆ ಒಂದು ಎತ್ತರವಾದ ಗೋಪುರ ನಂತರತಕ್ಕಂಥ ಗೋಪುರ ಮತ್ತು ಗರ್ಭಗೃಹದ ಗೋಪುರ ಪಕ್ಕದಲ್ಲಿ ಅಮ್ಮನವರ ದೇವಸ್ಥಾನ ಇದೆ ಅದು ಸಂಪೂರ್ಣವಾಗಿ ಹಾಳಾಗಿದೆ ಸೊ ಇದು ಬ್ಯೂಟಿಫುಲ್ ಅಚ್ಯುತರಾಯ ದೇವಸ್ಥಾನ ಪೂಜೆ ಇಲ್ಲ ಸರ್ ಒಳಗಡೆ ಮೂರ್ತಿ ಇಲ್ಲ ಪೂಜೆ ಇಲ್ಲ ಆದರೆ ಈ ಸ್ಥಳದಲ್ಲಿ ಇನ್ನೊಂದು ವಿಶೇಷ ಹೇಳೋದಾದ್ರೆ ನಿಮಗೆಲ್ಲ ಗೊತ್ತಿದ್ದಂಗೆ ಜಂಗಲ್ ಬುಕ್ ಆರ್ಥರ್ ರೇಡಿಯೋ ಕ್ಲಿಪ್ಪಿಂಗ್ ಅವರು ಆ ಒಂದು ಬಗೀರ ಬಾಲು ಆಮೇಲೆ ಮೂಗ್ಲಿ ಅನ್ನೋ ಒಂದು ಏನು ಆ ಕ್ಯಾರೆಕ್ಟರ್ಸ್ನ ಕ್ರಿಯೇಟ್ ಮಾಡಿದ್ರು ಆ ಒಂದು ಚಿತ್ರ ಸಿನಿಮಾದಲ್ಲಿ ಅಥವಾ ಅವ್ರ ಕಥೆಯಲ್ಲಿ ಬೈ ಇನ್ಸ್ಪೈರ್ ಆಫ್ ದಿಸ್ ನೀವು ಜಂಗಲ್ ಬುಕ್ ಬುಕ್ ನೋಡ್ಕೊಂಡಾಗ ನಿಮ್ಮ ಹಿಂದ್ಗಡೆ ಇದೇ ರೀತಿಯ ತೆಂಗಿನ ಮರಗಳು ಕಾಣುತ್ತೆ ಮುಂದ್ಗಡೆ ಒಂದು ದೇವಸ್ಥಾನ ಕಾಣುತ್ತೆ ಅದ್ರ ಮೇಲೆ ಇರ್ತಕ್ಕಂಥ ಎಲ್ಲ ಗೋತಿಗಳು ಸೊ ಅವರು ನಮ್ಮ ಸಂಶೋಧನೆ ಪ್ರಕಾರ ಇಲ್ಲಿ ಬಂದಿದ್ದರು ಆ ಒಂದು ಕಥೆಯನ್ನು ಬರೀಲಿಕ್ಕೆ ಅಥವಾ ಇನ್ಸ್ಪಿರೇಷನ್ ಮಾಡ್ಕೊಳ್ಲಿಕ್ಕೆ ಆ ಎಲ್ಲ ಸನ್ನಿವೇಶಗಳು ಕೂಡ ಇನ್ಸ್ಪೈರ್ ಆಯ್ತು ಅಂತ ಈ ಭಾಗದಲ್ಲಿ ನಿಮಗೆಲ್ಲ ಗೊತ್ತಿದ್ದಂಗೆ ದಾರಿ ಮಧ್ಯದಲ್ಲಿ ಈ ಶಪರ್ಟ್ಸ್ ಬರ್ತಾರೆ ಕುರಿಗೆಗಳು ಆ ಕುರಿಗೆ ಹೈಗಳ ಮಕ್ಕಳು ಈ ಮೂಗ್ಲಿ ಥರನೇ ಇರೋದು ಸೊ ಜೊತೆಗೆ ಈ ಬಾಲು ಬಗೀರ ಇಲ್ಲಿ ನಮ್ಮಲ್ಲಿ ಚಿರತೆಗಳಿದೆ ಕಡಿಗಳಿದೆ ಕೋತಿಗಳು ಇವೆಲ್ಲ ಇನ್ಸ್ಪಿರೇಷನ್ ಮಾಡ್ಕೊಂಡೆ ಒಂದು ಚಿತ್ರ ಚಿತ್ರಕಥೆಯನ್ನು ಮಾಡಲಿಕ್ಕೆ ಅಥವಾ ಒಂದು ಕಥೆಯನ್ನು ಮಾಡಲಿಕ್ಕೆ ಅವರಿಗೆ ಇನ್ಸ್ಪಿರೇಷನ್ ಆಯಿತು ಅಂತ ಒಂಬ ನಮ್ಮ ಇತಿಹಾಸಗಳ ಪ್ರಕಾರ ಇರೋದು ಈ ದೇವಸ್ಥಾನ ಮುಗಿದ ಮೇಲೆ ಒಂದು ವೆರಿ ಸ್ಪೆಷಲ್ ಪ್ಲೇಸ್ ಅಂದರೆ ಬೋಟ್ ತೆಪ್ಪ ಇದೆ ಅಲ್ಲ ಆ ತೆಪ್ಪದಲ್ಲಿ ಹೋಗಿ ಅಲ್ಲಿ ಒಂದು ಕೋಟಿಲಿಂಗ ಇದೆ ಸೂರ್ಯನಾರಾಯಣ ದೇವಸ್ಥಾನ ಇದೆ ಲಕ್ಷ್ಮೀ ದೇವಸ್ಥಾನ ಇದೆ ಅಲ್ಲಿಂದ ಸೀದಾ ಹಳೆ ಸೇತುವೆ ಕಲ್ಲಿನ ಸೇತುವೆ ಮುಗಿಸ್ಕೊಂಡು ಪುರಂದ್ರ ಮಂಟಪ ಇಳಿದ್ಬಿಟ್ಟು ಪುರಂದ್ರ ಮಂಟಪದಿಂದ ನಾವು ಕಿಂಗ್ಸ್ ಬ್ಯಾಲೆನ್ಸ್ ನೋಡಿಕೊಂಡು ಮತ್ತು ನದಿ ತೀರದ ಮೇಲ್ಗಡೆ ಬರ್ಬೋದು

ಇಲ್ಲೋಡಿ ನೋಡಿ ಇದು ಎಕ್ಸಾಕ್ಟ್ ಕಲ್ಲು ಈ ಥರ ಪೀಸ್ ಆಗ್ತಾಯಿದೆ ಸೊ ಎರಡು ಕಡೆನೂ ಆ ಥರ ಚಿಕ್ಕ ಚಿಕ್ಕ ರಂಧ್ರಗಳು ಮಾಡಿಬಿಟ್ಟು ಅದರಲ್ಲಿ ಒಣ ಕಟ್ಟಿಗಳಿಟ್ಬಿಟ್ಟು ಅದರಲ್ಲಿ ಬಿಸಿ ನೀರು ಗಂಟೆಗೆ ಒಮ್ಮೆ ಇದ್ದಾರೆ ಎಂಟು ತಾಸುಗಳ ನಂತರ ಈ ಥರ ಎಕ್ಸ್ಪೆಂಡ್ ಆಗುತ್ತೆ ಆಗ ಎಕ್ಸಾಕ್ಟ್ ಪ್ರಾಪರಾಗಿ ಹೋಗುತ್ತೆ ಎಸ್ ಆಮೇಲೆ ಆನೆ ಸಹಾಯದಿಂದ ಲಿಫ್ಟ್ ಮಾಡುತ್ತಾರೆ ಆನೆ ಮಾಡ್ತಾರೆ ಡಿಪೆಂಡ್ ಸರ್ ಅವರು ಚಾಯ್ಸ್ ಯಾಕಂದ್ರೆ ಒಬ್ಬ ಇಂಜಿನಿಯರ್ ತನ್ನ ಕಾನ್ಸೆಪ್ಟಲ್ಲಿ ಏನಿರುತ್ತೆ ತನ್ನ ದೃಷ್ಟಿಕೋನದಲ್ಲಿ ಏನು ಬರುತ್ತೆ ಇದು ಆ ಥರ ಮಾಡ್ಕೊಳ್ತಾರೆ ಇದೆಲ್ಲ ಪೀಸ್ ಪೀಸ್ ಮಾಡಿಕೊಂಡು ಕೋಟೆ ಗೋಡೆಗಳು ಮಾಡ್ಕೊಳ್ಳೋಕೆ ಇಲ್ಲೇ ಕಟ್ ಮಾಡ್ಕೊಡ್ತಾರೆ ಇಲ್ಲ ಇದು ಇದಿಷ್ಟು ಕಂ ಸಂಪೂರ್ಣವಾಗಿ ಪಿಲ್ಲರ್ ಗೆ ಬಂದರೆ ಕಟ್ ಮಾಡ್ಕೊಂಡು ಗೆ ಮಾಡ್ತಾರೆ ಅದು ಯಾವುದು ಇದೆ ಇದು ಒಂದು ಶಿಲ್ಪೆ ಅಥವಾ ಏನಾದರೂ ಮೂರ್ತಿ ಕೆತ್ತದವರಿಗಿನ ಇಲ್ಲೇ ಕೆತ್ತಿ ಮೂರ್ತಿ ಮಾಡ್ಕೊಂಬಿಟ್ಟು ಶೂಟ್ ಮಾಡ್ತಾರೆ ಇದು ಮಲ್ಟಿ ಆಪ್ಷನ್ಸ್ ಯಾವ್ದು ಬೇಕಾದ್ರೂ ಅವ್ರ ದೃಷ್ಟಿಕೋನ ಈ ಕಲ್ಲು ಯಾಕೆ ಬರುತ್ತೆ ಅಂತ ಅವನಿಗೆ ಮಾತ್ರ ಗೊತ್ತಿರುತ್ತೆ ಎಲ್ಲರಿಗೆ ಗೊತ್ತಾಗಲ್ಲ ಸರ್ ಹೌದು ಸರ್ ಹೌದು ಸರ್ ಬಿಟ್ಟಿದ್ದಾರೆ ನೋಡಿ ಆದರೆ ಯಾವುದೇ ಒಂದು ನಾಗರಿಕತೆ ಬೆಳೀಬೇಕಾದಾಗ ಅಲ್ಲಿ ಬಗ್ಗೆ ಸಿಗ್ತಕ್ಕಂಥ ಕಲ್ಲನ್ನೇ ಬಳಸ್ಕೊಳ್ತಾರೆ ಫಾರ್ ಎಕ್ಸಾಂಪಲ್ ತುಂಬ ದೂರದಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ಕೊಳ್ಳೋಕೆ ಅವಕಾಶ ಇದ್ದ ಕಾರಣ ಇಲ್ಲೇ ಸಿಗುವಂತ ಸಿಗೋಂಥ ಸೋಸನ್ನು ಬಳಸ್ಕೊಂಡೆ ಅವರು ದೇವಸ್ಥಾನಗಳನ್ನು ಅರಮನೆಗಳನ್ನು ನೋಡ್ ನೋಡಿಕೊಳ್ತಾರೆ ಸರ್ ಹುಷಾರಾಗಿ ಬನ್ನಿ ಯಾವ ಬಹಳ ಕಡಿಮೆ ಸರ್ ಈ ಕಡೆ ಫೇಮಸ್ ಈಗ ನಾವು ಅಚ್ಯುತ ದೇವರಾಯ ದೇವಸ್ಥಾನದ ಪ್ರಾಂಗಣ ಒಳಗಡೆ ಇದ್ದೀವಿ ಇದು ಪಶ್ಚಿಮಕ್ಕೆ ಇರತಕ್ಕಂಥ ಗೋಪುರ ಈ ಪಶ್ಚಿಮಕ್ಕದ ಗೋಪುರಕ್ಕೆ ಎರಡು ಭಾಗ ಇದೆ ನೋಡಿ ಇದು ಎಡಗಡೆ ಇದೆ ಅಲ್ಲ ಇವೆಲ್ಲ ದೇವಸ್ಥಾನಕ್ಕೆ ಬರ್ತಕ್ಕಂಥ ವ್ಯಕ್ತಿಗಳು ಅಥವಾ ಭಕ್ತಾದಿಗಳು ರೆಸ್ಟನ್ನು ರಿಲ್ಯಾಕ್ಸ್ ಮಾಡಲಿಕ್ಕೆ ಮಾಡ್ತಕ್ಕಂಥ ಪಾರ್ಟ್ ದೇವಸ್ಥಾನದ ಒಳಗಡೆ ಇದೇ ರೀತಿಯ ಮಂಟಪಗಳಿದೆ ಅದು ಧ್ಯಾನ ಪೂಜೆ ಈ ಕಾರ್ಯಕ್ರಮಗಳಿಗೆ ಬಳಸ್ತಕ್ಕಂಥ ಮಂಟಪಗಳಾಗಿತ್ತು ಸೊ ಇದರಲ್ಲಿ ಕೂಡ ಅಷ್ಟೇ ಅದ್ಭುತವಾದಂಥ ಚಿತ್ರಗಳಿದೆ ನೋಡಿ ಕಾಣ್ತಾ ಇಲ್ಲ ಇಲ್ಲಿ ನೋಡಿ ಇದು ಹಂಸ ನವಿಲ್ ಥರ ಇರ್ತಕ್ಕಂಥದ್ದು ಅಲ್ಲಿ ಕಾಣ್ತಾ ನೋಡಿ ಬಾಲಕೃಷ್ಣ ಅಲ್ಲಿ ಹನುಮಂತ ರಾಮನಿಗೆ ನಮಸ್ಕಾರ ಮಾಡುವಂಥದ್ದು ಅಲ್ಲಿ ಚಿರತೆ ಅದು ಯಾಳಿ ಬಳ್ಳಿ ಇಲ್ಲೊಳಿ ಪುಷ್ಪ ಹಾಗೇನ್ ಪುಷ್ಪಗಳು ಅಲ್ಲಿ ವೀಲ್ ಆ್ಯಂಡ್ ಕಾಂಚ್ ಮತ್ತು ಯಾಳಿ ಅಂದರೆ ಈ ಶಂಖ ಚಕ್ರ ಇದೆ ಅಲ್ಲ ಸರ್ ವಿಷ್ಣು ಇಲ್ಲೊಳಿ ಚಕ್ರ ಇದೆ ಈ ನನ್ನ ಹದಿನೆಂಟು ವರ್ಷ ಸರ್ವಿಸದಲ್ಲಿ ನಾನು ಈ ಹತ್ತು ವರ್ಷ ಈ ಸೇವೆಯಲ್ಲಿ ಏನು ಹೇಳ್ತಿದ್ದೇನೆ ಅಂದರೆ ಇದಕ್ಕಿಂತ ಮುಂಚೆ ಬರೀ ವಿದೇಶಿಯರೇ ಈ ಪ್ರವಾಸ ಮಾಡೋರು ಅಂತ ನಾನು ಇದ್ದರು ಆದರೆ ಈ ಹತ್ತು ವರ್ಷದಲ್ಲಿ ಹೆಮ್ಮೆ ಅಂದೇಳ್ಕೊಳ್ತೀನಿ ಈ ಪ್ರವಾಸಿಗರಲ್ಲಿ ನಮ್ಮ ಭಾರತೀಯರೇ ಅತಿ ಹೆಚ್ಚು ಪ್ರವಾಸ ಮಾಡ್ತಕ್ಕಂಥದ್ದು ಅದು ಪ್ರವಾಸ ಹೇಗಿರಬೇಕು ಅಂತ ಅವರು ಇದ್ದಾರೆ ನಮ್ಮ ಭಾರತೀಯರು ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾಯಿದ್ದೀನಿ ಅಷ್ಟೊಂದು ಬದಲಾವಣೆ ಕಂಡಿದೆ ಬಟ್ ಪ್ರತಿಯೊಬ್ಬ ಪ್ರವಾಸಿಗರಿಗೂ ಕೂಡ ಪ್ರವಾಸಿ ತಾಣದ ಬಗ್ಗೆ ಮಹತ್ವನ ಬೇರೆ ಕಡೆ ತಿಳಿಸುವಂತ ಒಂದು ಕೂಡ ತಗೊಳ್ತಾ ಇದ್ದಾರೆ ನಮ್ಮ ಭಾರತೀಯ ಪ್ರವೃತ್ತಿ ಪ್ರವಾಸಿಗರಲ್ಲಿ ಸೊ ಹೀಗಾಗಿ ಈಗ ಪ್ರವಾಸೋದ್ಯಮ ಅಂದರೆ ಪ್ರವಾಸಿಗರು ಅಂತ ಹೇಳಕ್ಕೆ ನಮ್ಮ ಭಾರತೀಯರೇ ಹೆಮ್ಮೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇದು ಅಚ್ಚುತರಾಯ ದೇವಸ್ಥಾನ ತಿರುವೆಂಗಳನಾಥ ಮೂರ್ತಿ ಅಚ್ಯುತರಾಯ ಬಜಾರ್ ಅಚ್ಯುತರಾಯ ದೇವಸ್ಥಾನ ಅಂತ ಹೇಳಿದೆ ಬಟ್ ಮೂಲತಃ ಒಳಗಿರ್ತಕ್ಕಂಥ ಆ ವಿಷ್ಣು ಮೂರ್ತಿ ಏನಿತ್ತು ಅದು ತಿರುವೆಂಗಳನಾಥ ಈ ದೇವಸ್ಥಾನದ ಒಳಭಾಗದಲ್ಲಿ ನಾವಿದ್ದೀವಿ ಈ ಒಳಭಾಗದಲ್ಲಿ ನೋಡಿ ಅದ್ಭುತವಾದಂತಹ ಈಸ್ಟ್ ಫೇಸಿಂಗ್ ಇರ್ತಕ್ಕಂಥದ್ದು ಅಲ್ಲಿ ಸೌತ್ ಫೇಸಿಂಗ್ ಇರೋದು ಆ ಕಡೆ ವೆಸ್ಟ್ ಫೇಸಿಂಗ್ ಪಶ್ಚಿಮ ಹೋಗಿರ್ತಕ್ಕಂಥ ಧ್ಯಾನ ಮಂಟಪಗಳು ಸಂಪೂರ್ಣ ಪ್ರಾಂಗಣ ಈ ಪ್ರಾಂಗಣದ ಒಳಗಡೆ ಈ ಐದು ಪ್ಲಾಟ್ಫಾರ್ಮ್ಸ್ಗಳು ಬರುತ್ತೆ ಮುಖಮಂಟಪ ಮಹಾಮಂಟಪ ಅಂತರಾಳ ಶುಕನಾಸಿ ಗರ್ಭಗೃಹ ಆ ಗರ್ಭಗೃಹದ ಎಲ್ಲ ಗೋಪುರ ಎಲ್ಲ ಸಂಪೂರ್ಣವಾಗಿ ಬಿದೋಗಿದೆ ಒಳಗಡೆ ಮೂರ್ತಿ ಎಲ್ಲ ಪೂಜೆ ಇಲ್ಲ ಈ ಚಾವಣಿ ಕೂಡ ಸಂಪೂರ್ಣವಾಗಿ ಹಾಳಾಗಿದೆ ಸೊ ಇದನ್ನು ಮಧ್ಯದಲ್ಲಿ ಈ ಕಂಬಗಳೇನಾಗಿದೆ ಅಲ್ಲ ಅದು ಆರ್ಕ್ಯೋಲಾಜಿಕಲ್ ಸರ್ವೆ ಫಂಡದವರು ರಿನೋವೇಶನ್ ಮಾಡಿರೋದು ಜೀರ್ಣೋದ್ಧಾರ ಮಾಡಬಿರೋದು ಈ ಹೊಸ ಕಂಬಗಳನ್ನು ಆ್ಯಡ್ ಮಾಡಿ ಜೀರ್ಣೋದ್ಧಾರ ಮಾಡಿರುವಂಥದ್ದು ಅಲ್ಲಿ ಕಾಣ್ತಾ ಇದೆ ನೋಡಿ ಅದು ವಿಷ್ಣು ದ್ವಾರಪಾಲಕರು ಜಯ ಮತ್ತು ವಿಜಯ ಸೊ ಇಲ್ಲಿ ವಿಶೇಷವಾಗಿ ಒಂದು ಕಂಬದ ಮೇಲೆ ಈ ಕುಸ್ತಿ ಇದು ಒಂದು ಕೃಷ್ಣದೇವರ ದಿನಚರ್ಯನ ಹೇಳಲಿಕ್ಕೆ ಅಬ್ದುಲ್ ರಜಾಕು ಕಾಂಟಿ ಬಾರ್ಬೋಸಾನ್ ಒಬ್ಬ ಪ್ರವಾಸಿಗರು ಅದ್ಭುತ ಕೃಷ್ಣದೇವರನ್ನು ದಿನಚರ್ಯನ ಹೇಳ್ತಾರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದೇಳ್ತಾ ಇದ್ದ ಆಗ ತನ್ನ ದಿನಚರಿಯನ್ನು ದೈನಂದಿನ ಕಾರ್ಯಕ್ರಮ ಮುಗಿಸ್ಕೊಂಡ್ಬಿಟ್ಟು ಕುಸ್ತಿಯನ್ನು ಆಡ್ತಕ್ಕಂಥದ್ದು ತನ್ನ ಸಹಪಾಠಿಗಳ ಜೊತೆಗೆ ಕುಸ್ತಿ ಈ ಥರ ಎರಡನೇದು ಆ ಎಳ್ಳೆಣ್ಣೆ ಅಂದರೆ ಪಿಳ್ಳೆಣ್ಣೆ ಎರಡು ಪಿಂಟು ಪಿಳ್ಳೆಣ್ಣೆ ಅಂತ ಕುಡಿದ್ಬಿಟ್ಟು ಸ್ಟ್ರಾಂಗ್ ಆಗಿ ಕುದುರೆ ಸವಾರಿಯನ್ನು ಮಾಡ್ತಾಯಿದ್ರು ಆ ಇಡೀ ಬೆವರನ್ನು ಹೊರಗಡೆ ಹೋಗುವಂಥದ್ದ ರೀತಿಯಲ್ಲಿ ಕುದುರೆ ಸವಾರಿ ಮಾಡ್ತಾಯಿದ್ರು ಕುಸ್ತಿ ಇದ್ದರು ತನ್ನ ವ್ಯಾಯಾಮಗಳನ್ನು ಮಾಡ್ತಾಯಿದ್ರು ಅಷ್ಟು ಶಕ್ತಿವಾದತಕ್ಕಂಥ ವ್ಯಕ್ತಿ ಕೃಷ್ಣದೇವರ ಆಗಿದ್ದರು ಹಂದಿನ ಕಾಲದಲ್ಲಿ ಈ ಶೌಚಾಲಯಕ್ಕೆ ಹೋಗುವಂಥ ವ್ಯವಸ್ಥೆ ಏನಿತ್ತಲ್ಲ ಅದು ತಂಬಿಗೆ ಮುತ್ತು ಹಿಡ್ಕೊಂಡು ಹೊರಗಡೆ ಹೋಗುವಂಥದ್ದು ಚಿತ್ರ ಮುಖಾಂತರ ತೋರಿಸಿದೆ ಸರ್ ಈ ದೇವಸ್ಥಾನದಲ್ಲಿ ನಾನಾಗಲೇ ಹೇಳಿದೆ ಆ ಒಳಗಡೆ ಗರ್ಭಗೃಹ ಇದೆ ನೋಡಿ ಆ ಗರ್ಭಗ್ರಹದ ಸಂಪೂರ್ಣ ಗೋಪುರ ಎಲ್ಲ ಹಾಳಾಗಿದ್ಮೇಲೆ ಆ ಬೆಳಗ್ಗೆ ನೇರವಾಗಿ ಗರ್ಭಗೃಹದ ಒಳಗಡೆ ಬೀಳ್ತಾ ಇದೆ ಬಟ್ ಅಲ್ಲಿ ಯಾವುದೇ ರೀತಿ ಪೀಠ ಇಲ್ಲ ಪೂಜೆ ಇಲ್ಲ ಪರಿಕ್ರಮ ಪಥ ಒಳಗಡೆ ಇದೆ ಮಂಟಪ ಇದೆ ಇಲ್ಲಿರ್ತಕ್ಕಂಥ ಚಾವಣಿ ಎಲ್ಲ ಸಂಪೂರ್ಣವಾಗಿ ಬಿದೋಗಿದೆಯಲ್ಲ ಈ ಹೊಸ ಕಂಬಗಳ ಜೋಡಣೆ ಮುಖಾಂತರ ಚಾವಣಿಯನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡಿರೋದು ಬಟ್ ಇದು ಕೂಡ ಅಪೂರ್ಣವಾಗಿರ್ತಕ್ಕಂಥದ್ದು ಈ ರೀತಿ ಚಿಕ್ಕ ಚಿಕ್ಕ ಕಂಬಗಳನ್ನು ಸಪೋರ್ಟ್ ಆಗಿ ಕೊಟ್ಟಿದ್ದಾರೆ ಅಲ್ಲಿ ನೋಡಿ ಮೇರ್ತಕ್ಕಂಥ ಆ ಬೀಮ್ ಇದೆ ನೋಡಿ ಸ್ಟೋನು ರಕ್ಷಣೆಗೋಸ್ಕರ ಸೊ ಆರ್ಕ್ಯಾಲಜಿಕಲ್ ಸರ್ವೆ ಫ್ರೆಂಡ್ ಆದವರು ತುಂಬ ರಕ್ಷಣೆ ಮಾಡುವಂತಹ ಜವಾಬ್ದಾರಿ ಹೊತ್ತು ಇವತ್ತಿಗೂ ಮಾನ್ಯುಮೆಂಟ್ಗಳ ರಕ್ಷಣೆ ನಿರಂತರವಾಗಿ ನಡ್ತಾನೇ ಇದೆ ಅಲ್ಲಿ ನೋಡಿ ಇಟ್ಟಿಗೆ ಮತ್ತು ಗಾರೆ ಹಳೆ ಕಾಲದ ಗಾರೆ ಹೇಗಿದೆ ನೋಡಿ ಮೇಳ್ಗಡೆ ಈ ದೇವಸ್ಥಾನದ ಒಳಗಡೆ ಪ್ರತಿಯೊಂದು ಕಂಬದಲ್ಲೂ ಕೂಡ ವಿಷ್ಣು ಕೃಷ್ಣ ರಾಮ ಹನುಮಂತ ಈ ರೀತಿಯ ವಿವಿಧ ರೀತಿಯ ಚಿತ್ರಗಳನ್ನು ನಾವು ಕಂಬದ ಮೇಲೆ ನೋಡ್ಬೋದು ಅದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಈ ಬುಡಕಟ್ಟು ಜನಾಂಗದ ಚಿತ್ರಗಳು ಇಲ್ಲಿ ನೋಡಿ ಕಾಣ್ತಾರ ಈ ಬುಡಕಟ್ಟು ಜನಾಂಗದ ಅವರು ತಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ನಿರಂತರವಾಗಿ ಬಳಸ್ಕೊಳ್ತಾ ಇದ್ದರು ಅದು ದಸರಾ ಹಬ್ಬದ ಮೆರವಣಿಗೆಯಲ್ಲಿ ಅವ್ರದ್ದು ಕೂಡ ಒಂದು ಪಾತ್ರ ಇತ್ತು ಅಂತ ವಿಜಯನ್ಸಾಮ್ರಾಜ್ಯ ದಸರಾ ಹಬ್ಬದಲ್ಲಿ ಹೇಳುತ್ತೆ ಅದೇ ರೀತಿ ಇಲ್ಲಿ ನೋಡಿ ಬರೀ ಕಲೆ ಮತ್ತು ಸಂಸ್ಕೃತಿ ಅಲ್ಲ ಜೊತೆಗೆ ಅಂದಿನ ಕಾಲದಲ್ಲಿ ಯೋಗ ಮತ್ತು ಧ್ಯಾನಯೋಗ ಕೂಡ ಬಹಳಷ್ಟು ಪ್ರಾಮುಖ್ಯತೆ ಯೋಗ ಪುರುಷಕ್ಕಂಥದ್ದು ಎರಡು ಕಾಲ ಮೇಲ್ಗಡೆ ಈ ಕೈ ಈ ಕಡೆ ಈ ಕೈ ಕೆಳಗಡೆ ಸಪೋರ್ಟ್ ಆಗಿರ್ತಕ್ಕಂಥದ್ದು ಒಂದು ಕೈಯಲ್ಲಿ ನಿಂತು ಒಂದೇ ಕೈಯಲ್ಲಿ ನಿಂತಿರುವಂತಹ ಯೋಗ ಚಿತ್ರಗಳು ಯೋಗ ಧ್ಯಾನ ಅದೇ ರೀತಿ ಇಲ್ಲಿಗಳು ಅಷ್ಟೇ ಧ್ಯಾನ ಮುದ್ರತಕ್ಕಂಥ ವ್ಯಕ್ತಿ ಅದೇ ರೀತಿ ಇಲ್ಲಿಗಳಷ್ಟೇ ಧ್ಯಾನ ಮುದ್ರತಕ್ಕಂಥ ವ್ಯಕ್ತಿ ಸೊ ಈ ರೀತಿ ಹಲವಾರು ಚಿತ್ರಗಳು ಸಹಜವಾಗಿ ವಿಷ್ಣು ದೇವಸ್ಥಾನದ ಮುಂದಗಡೆ ವಿಷ್ಣು ವಾಹನ ಗೌಡ ಸ್ತಂಭ ಇರುತ್ತೆ ಎಲ್ಲಾ ಕಡೆನೂ ಗೌಡ ಸ್ತಂಭ ಅಂದ್ರೆ ಕಂಬದ ರೀತಿಯಲ್ಲಿ ಇರುತ್ತೆ ಬಟ್ ಒಬ್ಬ ರಾಜ ತನ್ನ ಅವಧಿಯಲ್ಲಿ ಏನಾದರೂ ವಿಶೇಷ ತೋರಿಸ್ಬೇಕು ಅಂದಾಗ ವಿಭಿನ್ನ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ರು ಅದಕ್ಕೆ ಇದು ಗಡ ಮಂಟಪ ಸೊ ಮಂಟಪವನ್ನು ಕಟ್ಟಿದಾರೆ ಇಲ್ಲಿ ಕಂಬಗಳಿಲ್ಲ ಅದೇ ರೀತಿ ನಾವು ನೆಕ್ಸ್ಟ್ ನಿನ್ನೆ ನಾವು ಏನು ನೋಡಿದ್ವಿ ವಿಜಯಪೀಠ ದೇವಸ್ಥಾನದಲ್ಲಿ ಅದು ರಥವನ್ನು ಮಾಡುವಂತಹದ್ದು ಕೆಲವೊಂದು ಕಡೆ ಪಿಲ್ಲರ್ತಾರೆ ಹಾಗಾಗಿ ಪ್ರತಿಯೊಬ್ಬ ರಾಜ್ಯ ತನ್ನ ಸಮಾಜದಲ್ಲಿ ಏನಾದರೂ ವಿಭಿನ್ನತೆ ತೋರಿಸಲಿಕ್ಕೆ ಕೆಲವೊಂದು ಕಡೆ ಕಂಬಗಳನ್ನು ಮಾಡಿದ್ರೆ ಕೆಲವೊಂದು ಕಡೆ ಮಣ್ಣನ್ನು ಮಾಡಿದ್ರೆ ಕೆಲವೊಂದು ಕಡೆ ರಥವನ್ನು ಮಾಡ ಇಲ್ಲಿ ನೋಡಿ ಈ ದ್ವಾರದ ಬಾಗಿನ ಪಕ್ಕದಲ್ಲಿ ನೋಡಿ ಸಿಂಹ ಹನುಮಂತ ನರಸಿಂಹ ಅಲ್ಲಿ ಕುಬೇರ ಅಲ್ಲಿ ವಿಷ್ಣು ಕೃಷ್ಣ ಕೃಷ್ಣ ರಾಮ ಲಕ್ಷ್ಮಣ ಮತ್ತು ಸೇವಕ ಕೃಷ್ಣ ಶಂಕ ಅಲ್ಲಿ ರಾಮ ಹನುಮಂತ ಮತ್ತು ರಾಮ ಅಲ್ಲಿ ಕೂರ್ಮಾವತಾರ ಮೇಲೆ ತಗೊಂಡದ್ದು ಅಗೇನ್ ಮತ್ತು ವಿಷ್ಣು ಸೊ ವಿಷ್ಣುನ ಆಯ್ದುಗಳಿರ್ತಕ್ಕಂಥದ್ದು ಚಕ್ರ ಎಲ್ಲಿದೆ ಕೈಯಲ್ಲಿ ಅದು ಸಂಪೂರ್ಣವಾಗಿರಿಸ ಇದು ಗರುಡ ಮನುಷ್ಯನ ದೇಹ ಮುಖ ಮತ್ತು ಹಾವು ರೆಕ್ಕೆಗಳು ಕೃಷ್ಣ ಬಾಲಕೃಷ್ಣ ಹನುಮಂತ ಅಲ್ಲಿ ಮೇಲ್ಗಡೆ ಕಾಣುತ್ತೆ ನೋಡಿ ಕೃಷ್ಣ ಮತ್ತು ಕೃಷ್ಣ ತೆಗೆದದ್ದು ಅಲ್ಲಿ ಚಕ್ರ ಇದೆ ಸೊ ಈ ರೀತಿಯ ಚಿತ್ರಗಳು ಸಂಪೂರ್ಣವಾಗಿ ಈ ಮಹಾದ್ವಾರದ ಪಕ್ಕದಲ್ಲಿರ್ತಕ್ಕಂಥದ್ದು ಸೊ ದೇವಸ್ಥಾನದ ಮುಂಭಾಗದಲ್ಲಿ ಇರತಕ್ಕಂಥ ಮಹಾದ್ವಾರದಲ್ಲಿ ಈ ರೀತಿಯ ಚಿತ್ರಗಳಿರುತ್ತೆ ಅದೇ ಲತೆ ಸುಂದರಿಯರು ಅಂತ ಲತೆ ಅಂದರೆ ಬಳ್ಳಿ ಲತೆ ಸುಂದರಿಯರು ಸೊ ಈ ಭಾಳ ಬ್ಯೂಟಿಫುಲ್ ನಾನಾಗಲೇ ಕೃಷ್ಣ ದೇವಸ್ಥಾನದ ತೋರ್ಸಂಗೆ ಅವರ ಒಂದು ಹೆಡೆ ಜಡೆ ಇರುತ್ತಲ್ಲ ಆ ಜಡೆಯ ಹೇರ್ ಸ್ಟೈಲ್ ಇರುತ್ತೆ ನೆಕ್ಲೆಸಸ್ಸು ಡ್ರೆಸ್ಸು ಡಿಫ್ರೆಂಟಾಗಿರುತ್ತೆ ಅದೇ ರೀತಿ ಇವ್ರು ನೋಡಿ ಹೇರ್ ಸ್ಟೈಲ್ ಡಿಫ್ರೆಂಟ್ ಆಗಿದೆ ಜ್ಯುವೆಲ್ಸಿ ಡಿಫ್ರೆಂಟ್ ಆಗಿದೆ ಮತ್ತು ನೆಕ್ಲೆಸೆಲ್ಲ ಡಿಫ್ರೆಂಟ್ಸ್ ಆಗಿದೆ ಸೊ ಈ ರೀತಿ ಮೂರ್ತಿಗಳೆಲ್ಲ ಸ್ವಲ್ಪ ಹಾಳಾಗಿದೆ ಅಂದರೆ ನಮ್ಮ ಸಂಪ್ರದಾಯ ಪ್ರಕಾರ ಯಾವುದೇ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರೊಳಗಡೆ ಪಂಚಲವನ ಹಾಕುವಂಥದ್ದು ಆ ರೀತಿ ಇದೆ ಅಂತ ದುಷ್ಕರ್ಮಿಗಳ ಹಾಳು ಮಾಡತಕ್ಕಂಥದ್ದು ಅನಾದಿ ಕಾಲದಲ್ಲಿ ಜೊತೆಗೆ ಈ ದಾಳಿ ಕೂಡ ಹಾಳಾಗಿದೆ ಇಲ್ಲಿ ನೋಡಿ ಕಂಬಗಳೆಲ್ಲ ಅದೇ ರೀತಿ ಇಲ್ಲಿರ್ತಕ್ಕಂಥ ಈ ನಾರಿಯ ಈ ಜಡೆಯನ್ನು ನೋಡಿ ಭಾಳ ಅದ್ಭುತವಾಗಿರತಕ್ಕಂಥದ್ದು ಹಾಗೆ ಅವರ ಕಿವಿ ಓಲೆಗಳು ಇಲ್ಲಿ ನೋಡಿ ಅಗೇನ್ ಮತ್ತು ತಮ್ಮ ಕಿವಿ ಓಲೆಗಳು ಅವ್ರ ಜಡೆಯ ಸಿಸ್ಟಮ್ ಜ್ಯುವೆಲ್ಸ್ ನಾನಾಗಲೇ ಹೇಳಿದಂಗೆ ಪ್ರತಿಯೊಂದು ದೇವಸ್ಥಾನದ ಮುಂದಗಡೆ ಅಥವಾ ಪಕ್ಕದಲ್ಲಿ ನೆಲದಲಸಲ್ಲಿ ಅಥವಾ ಗೋಡೆ ಮೇಲೆ ಈ ಶಾಸನಗಳಿರುತ್ತೆ ಯಾವ ರಾಜ ಯಾವ ಸಂಧದಲ್ಲಿ ಏನಕ್ಕೋಸ್ಕರ ಕಟ್ಟಿದ ಅಂತ ನಾನಾಗಲೇ ಹೇಳಿದಂಗೆ ಇದು ಅಚ್ಯುತ ದೇವರಾಯ ತನ್ನ ಕಲಾವಧಿಯಲ್ಲಿ ನಿರ್ಮಾಣ ಮಾಡೋದಕ್ಕೆ ಅಚ್ಯುತ ದೇವರಾಯ ಅಚ್ಯುತರಾಯ ಬಜಾರ್ ಅಂತ ಹೇಳ್ತೀವಿ ಬಟ್ ಮೂಲತಃ ಇದದ್ದು ಶ್ರೀ ತಿರುವೆಂಗಳನಾಥ ಅಂತ ಹಳೆಗನ್ನಡ ಮತ್ತು ತೆಲುಗನ್ನು ಬಳಸಿಕೊಂಡಿರ್ತಕ್ಕಂಥದ್ದು ನೋಡಿ ಸರ್ ಇಲ್ಲಿ ಶ್ರೀ ತಿರುವೆಂಗಳನಾಥ ಹೌದು ಸರ್ ದೇವರ ಹೆಸರು ತಿರುಬಂಗ್ಳಾನಾಥ ಅಂತ ಈ ವಿಷ್ಣುನ ಇನ್ನೊಂದು ಹೆಸರೇ ತಿರುಮಂಗ್ಳಾನಾಥ ಈ ದೇವಾಲಯದ ಹೆಸರು ಸೊ ಈ ಪ್ರಾಂಗಣದ ಭಾಗದಲ್ಲಿರತಕ್ಕಂಥದ್ದು ಕಲ್ಯಾಣ ಮಂಟಪ ಇಲ್ಲಿ ಕಾಣುತ್ತೆ ನೋಡಿ ಇಲ್ಲಿ ಇಲ್ಲಿ ಲೆಫ್ಟಿಗೆ ಕಾಣುತ್ತಲ್ಲ ಅಲ್ಲ ಬಿದೋಗಿದೆಯಲ್ಲ ಇಲ್ಲಿ ಬಿದೋಗಿರೋದೆಲ್ಲ ಕಲ್ಯಾಣ ಮಂಟಪ ಅದು ಸಭಾ ಮಂಟಪ ಇಲ್ಲಿ ನೋಡಿ ಇದು ಉತ್ಸವ ಮಂಟಪ ಇಲ್ಲಿ ಕಾಣ್ತದೆ ನೋಡಿ ಹಾ ಸೊ ಈ ರೀತಿ ಚಿಕ್ಕ ಚಿಕ್ಕ ದೇವಸ್ಥಾನಗಳ ಒಳಗಡೆ ದೇವಸ್ಥಾನ ಮಾಡ್ಕೊಂಡಿದ್ದಾರೆ ನಾನು ಆಗಲೇ ಹೇಳ್ದಂಗೆ ಪ್ರತಿಯೊಂದು ದೇವಸ್ಥಾನ ಒಳಗಡೆ ನೀರು ಹೋಗುವಂಥ ವ್ಯವಸ್ಥೆ ಇಲ್ಲಿ ನೋಡಿ ಕಾಲುವೆಗಳು ಇದು ವಿಜಯನಗರ ಸಾಮ್ರಾಜ್ಯದ ಹದಿನಾಲ್ಕು ಹದಿನೈದು ಶತಮಾನದಲ್ಲಿ ಮಾಡ್ತಕ್ಕಂಥ ತುರ್ತ ಕೆನಾಲ್ ಕಾಲುವೆಗಳ ಮುಖಾಂತರ ಈ ಚಿಕ್ಕ ಚಿಕ್ಕ ಕಾಲುವೆಗಳ ಮುಖಾಂತರ ಇಲ್ಲಿಂದ ಪುಷ್ಕಣಿಗೆ ಹೋಗುವಂಥ ವ್ಯವಸ್ಥೆ ಅಲ್ಲಿ ಕಾಣಲ್ಲಿ ಪೂರ್ವಾಜ್ಞೆಯಲ್ಲಿ ಪಾಕಶಾಲೆ ಇದೆ ಆ ಪಾಕಶಾಲೆಯ ಪಕ್ಕದಲ್ಲಿ ಒಂದು ಬಾವಿ ಇದೆ ಆ ಬಾವಿಯನ್ನು ಭರ್ತಿ ಮಾಡಿ ಮುಂದೆ ಹೋಗುವಂಥ ನೀರು ಇದೆ ಎಷ್ಟು ಅದ್ಭುತವಾದಂತ ನೀರಿನ ವ್ಯವಸ್ಥೆ ಮಾಡಿದಾರೆ ಅಂದರೆ ವಿಜಯನ ಸಾಮ್ರಾಜ್ಯದಲ್ಲಿ ಸೊ ಜನರಿಗೆ ಎಲ್ಲೇ ಹೋದರೂ ಕೂಡ ನೀರಿನ ದಹ ತೀರುವಂತಹ ವ್ಯವಸ್ಥೆ ಮಾಡಿದ್ದಾರೆ ಅಮೂಲ್ಯವಾದಂಥದ್ದು ಇದು ಪೂರ್ವಾಭಿಮುಖವಾಗಿರತಕ್ಕಂಥ ಗೋಪುರ ಮಹಾದ್ವಾರ ಆರ್ಚ್ ಎಂಟ್ರೆನ್ಸ್ ಎಲ್ಲ ಗೋಪುರ ಎಲ್ಲ ಹಾಳಾಗಿದೆ ಅಲ್ಲಿ ಕಾಣ್ತಾ ಇದೆ ನೋಡಿ ಸರ್ ಪ್ರೊಟೆಕ್ಟೆಡ್ ವಾಲ್ ಆ ಗೋಡೆ ಬೀಳದೆ ಇರಲಿ ಅಂತ ಕಟ್ಟಿರುವಂಥದ್ದು ಎಸ್ ಐ ಕಡೆಯಿಂದ ರಕ್ಷಣೆ ಮಾಡುವಂಥದ್ದು ಇದು ಕುಡಿಯೋ ನೀರಿನಿಗೆ ಬಾವಿ ಬೇಸಿಗೆಯಲ್ಲೂ ನೀರು ಬತ್ತಲ್ಲ ನಿರಂತರವಾಗಿರ್ತಕ್ಕಂಥ ಬಾವಿಗಳು ಸಹಜವಾಗಿಯೇ ಪೂರ್ವಾಜ್ಞದಲ್ಲಿ ಪಾಕಶಾಲೆ ಹಾಂ ಆದರೆ ಅಲ್ಲಿ ಯಾವ ರೀತಿ ಆ ರೀತಿಯ ಚಿಮುಣಿ ಹೋಗುವಂಥ ವ್ಯವಸ್ಥೆಗಳು ಇಲ್ಲ ಯೂಶಲಿ ಪೂರ್ವಾಜ್ಞದಲ್ಲಿ ಪಾಕಶಾಲೆ ಇರುವಂಥದ್ದು ವಾಸ್ತು ಪ್ರಕಾರ ದೇವಸ್ಥಾನ ಇದೆ ಇದೆಲ್ಲ ಧ್ಯಾನ ಮಂಟಪಗಳು ಹಾಂ ಇಲ್ಲಿ ನೋಡಿ ಸರ್ ವೀಲ್ ಕಾಂಚ್ ಶಂಕರ್ ವಿಷ್ಣು ಐರಾವತ ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ಐರಾವತ ವಿಷ್ಣು ವಾಹನ ಆಗಿತ್ತು ಹಂತದಲ್ಲಿ ಗರುಡ ಬಂದಿರೋದು ಇಲ್ಲಿ ನೋಡಿ ಗರುಡ ವಿಷ್ಣು ಹೊತ್ತು ಹೋಗುವಂಥದ್ದು ಹಾಗೆ ಇಲ್ಲಿ ನೋಡಿ ಅರಬ್ಬರು ಪರ್ಷಿಯರು ಎಲ್ಲರೂ ವಿಜಯನ ಸಾಮ್ರಾಜ್ಯಕ್ಕೆ ಬರ್ತಕ್ಕಂಥ ವ್ಯಕ್ತಿಗಳಾಗಿದ್ದರು ಆದರೆ ಈ ವ್ಯಕ್ತಿಯನ್ನು ನೋಡಿ ಮೀಸೆ ಈ ಗಡ್ಡ ಆ ಬಗ್ಗಿರುವಂತಹ ಮುದುಕ ಅಂದರೆ ಈ ವ್ಯಾಪಾರಕ್ಕೆ ಬರ್ತಕ್ಕಂಥ ವ್ಯಕ್ತಿಗಳು ಭಾಳ ತುಂಬ ವಯಸ್ಸಾದರು ಕೂಡ ಬರ್ತಾ ಇದ್ರು ಅಂತ ಈ ಥರ ಒಂದು ಮೂರ್ತಿ ದೇವಸ್ಥಾನದ ಒಳಗಡೆ ಇದೆ ಅದು ಕೃಷ್ಣದೇವರಾಯ ತನ್ನ ಏನು ದೇವಸ್ಥಾನಕ್ಕೆ ಬಿಟ್ಟಿನ ತೆಗೆದು ಇರತಕ್ಕಂಥ ಚಿತ್ರಗಳು ಅಂತ ಹೇಳ್ತೀವಿ ಬಡ ದಾನ ಧರ್ಮ ದೇಣಿಗೆಯನ್ನು ಕೊಡುವಂಥದ್ದು ಕೃಷ್ಣದೇವರಾಯನೇ ಹೌದು ಸರ್ ಕೃಷ್ಣದೇವರಾಯ ಸಹಜವಾಗಿ ಈ ರೀತಿ ಎತ್ತರವಾದಂಥ ಕಿರಣವನ್ನು ಹಾಡ್ತಂತ ಹಾಗೆ ದ್ವಾರಪಾಲಕರು ಜಯ ಮತ್ತು ವಿಜಯ ಇಲ್ಲಿ ಇಲ್ಲಿ ಈ ಶಂಕಚಕ್ರ ಇರುತ್ತೆ ಆ ಗದೆ ಇರುತ್ತೆ ಅದು ವಿಷ್ಣು ದ್ವಾರಪಾಲಕರು ಜಯ ಮತ್ತು ವಿಜಯ ಇದೇ ರೀತಿ ಇಲ್ಲಿ ತ್ರಿಶೂಲ ಮತ್ತು ಡಮರುಗ ಎದುರಿಗಿನ ನಂದ ಅದು ಬ್ರಹ್ಮನ ದೇವಸ್ಥಾನದಲ್ಲಿ ಇದ್ರಿಗಿನ ಕಮಲದ ಹೂವುಗಳು ಒಳಗಡೆ ಮೂರ್ತಿ ಇಲ್ಲ ಪೂಜೆ ಇಲ್ಲ ಸೇಮ್ ಅದೇ ರೀತಿ ನೋಡಿ ಸರ್ ವ್ಯಾಪಾರ ವಹಿವಾಟು ಬಗ್ಗೆ ಚರ್ಚೆ ಮಾಡುವಂಥದ್ದು ಹಾಂ ಹೌದು ಸರ್ ಎಲ್ಲೆಲ್ಲಿ ಎತ್ತರವಾದ ಕಿರಣವನ್ನು ಹೊಂದಿರುವಂತಹ ವ್ಯಕ್ತಿ ಏನಿದ್ದಾರೆ ಅದು ಕೃಷ್ಣದೇವರಾಯ ಅಂತಲೇ ಹೇಳ್ತೀವಿ ಇಲ್ಲಿ ನೋಡಿ ಇಲ್ಲಿ ವ್ಯಾಪಾರಸ್ಥರ ಜೊತೆಗೆ ಸಂವಾದ ಅದು ವೇಣುಗೋಪಾಲ ಕೃಷ್ಣ ಸೊ ಕೃಷ್ಣ ಕೂಡ ವಿಷ್ಣು ಅವತಾರ ಅನ್ನೋದಕ್ಕೆ ಚಕ್ರ ಮತ್ತು ಶಂಕ ಗೋವುಗಳು ಹಾಂ ಕಳಿಂಗ ಮರ್ದನ ಕೃಷ್ಣ ಕಳಿಂಗ ಮರ್ದನ ಈಗಡೆ ಹಿಂದೂಗಡೆ ಇದೆ ಸರ್ ಬಾಲಕೃಷ್ಣ ಉತ್ತಮ ಇದೆ ಹಾಂ ಶಂಖ ಚಕ್ರ ಇದ್ದರೆ ವಿಷ್ಣುವೇ ಸರ್ ಶಂಖ ಚಕ್ರ ಇದ್ರೆ ಇದ್ರಾಗೇನು ಅದೆಲ್ಲ ವಿಷ್ಣುವೇ ಸರ್ ಅವರು ಬಂದು ತಿರ್ಕೊಂಡು ಹೋಗಿ ಬರೋ ಬಗ್ಗೆ ಸ್ಟ್ರೈನ್ ಆಗುತ್ತೆ ಅಂತ ಸೊ ಈ ಕಡೆ ಎಲ್ಲ ಕಂಬದಲ್ಲೂ ಚಿತ್ರಗಳಿದೆ ಅಲ್ಲಿ ಸಿಂಹ ಇದೆ ಗರುಡ ಇದೆ ನರಸಿಂಹ ಹಂಸ ಅಲ್ಲಿ ಮತ್ಸ ಕನ್ಯೆಗಳು ಹಾಗೆ ನಗ್ನ ಲತೆ ಸುಂದರಿಯರು ನೋಡಿ ಕಾಣ್ತಾ ಹೌದು ನಗ್ನ ಲತೆ ಸುಂದರಿಯರು ನಗ್ನ ಲತೆ ಸುಂದರಿಯರು ಏನು ಸೂಚಿಸ ಇಟ್ ನಥಿಂಗ್ ಸರ್ ಇಟ್ ಜಸ್ಟ್ ಇಟ್ಸ್ ಒನ್ ಆಫ್ ದಿ ಕಾರ್ಟಿಸಿಯನ್ಸ್ ಸ್ಟ್ರೀಟ್ ಅಂದರೆ ಈ ಸ್ತ್ರೀಯರು ಅಂತ ಹೇಳ್ತಾ ಇದೀವಿ ಸೊ ಆ ಸ್ತ್ರೀಯರ ಬೀದಿ ಸ್ತ್ರೀಯರು ಬೇರೆ ರೀತಿ ಇರ್ತಾಯಿದಲ್ಲ ಆಕರ್ಷಿಗೆ ಕಾರ್ಟಿಸಿಯನ್ಸ್ ಕಾರ್ಟಿಸಿಯನ್ಸ್ ಅಂತಾರೆ ಈ ದೇವದಾಸಿ ಸಭಾ ಮಂಟಪ ಎಸ್ ಈ ಚಿತ್ರದಲ್ಲಿ ಈ ಹುಲಿ ಆ ಕಾಡು ಕೋಣನ ಹಿಡ್ಕೊಂಡಿದೆ ಆ ಹಿಂದ್ಗಡೆ ಜಿಂಕೆ ತಪ್ಸ್ಕೊಳಕ್ಕೆ ಪ್ರಯತ್ನ ಪಡ್ತಾ ಇದೆ ಈ ಚಿತ್ರದಲ್ಲಿ ಆ ಕೋಡ ಕಾಡು ಕೋಣನ ಬೇಟೆಯಾಡಿದಂಥದ್ದು ಅದು ಬಿದ್ದು ಕೆಳಗಡೆ ಇದೆ ಹಂಗೆ ಸೊ ಇಲ್ಲಿ ಕೂಡ ಅಷ್ಟೇ ಲತೆ ಸುಂದರಿಯರು ಇದು ಕಾಳಭೈರವ ಅರಬ್ ಮತ್ತು ಪರ್ಷಿಯಿಂದ ಬಂದಿರತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಲಿಕ್ಕೆ ಬಂದಂಥದ್ದು ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಂಬದ ಮೇಲೆ ಚಿತ್ರ ಅಥವಾ ಒಂದು ಶಿಲ್ಪ ಬಟ್ ಇದರಲ್ಲಿ ಹಲವಾರು ರೀತಿಯ ನಾವು ಕಲ್ಪನೆಗಳನ್ನು ಮಾಡ್ಕೋಬಹುದು ಇದು ವ್ಯಾಪಾರಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ಚಿತ್ರಿ ಮುಖಾಂತರ ಹೋಗ್ತಾ ಇದ್ದಾರೆ ಅಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ವ್ಯಕ್ತಿ ಮುಂದೆ ಆಗಿರಬಹುದು ಆದರೆ ಇಲ್ಲಿ ಕೈಯಲ್ಲಿ ಏನಿದೆ ಅಂತ ಇವತ್ತು ಗೆಸ್ಟ್ ಮಾಡಕ್ ಆಗಿಲ್ಲ ಬಟ್ ಒಂದು ವಿಷಯ ಅಂತಂದ್ರೆ ಇದು ಕೈಲಿರ್ತಕ್ಕಂಥ ಮಗು ಕೊಟ್ಟಿರ್ತೀವಲ್ಲ ಆ ಆತರ ಮಗು ಅದಕ್ಕೆ ರಕ್ಷಣೆ ಕೊಡ್ತಕ್ಕಂಥ ವ್ಯಕ್ತಿ ಛತ್ರಿ ಹಿಡ್ಕೊಂಡು ಹ್ಮ್ ಎಲ್ಲಾನು ಅದ್ಭುತವಾಗಿರ್ತಕ್ಕಂಥ ಕಂಬಗಳು ಇದು ನೋಡಿ ನಟರಾಜ ಶಿವ ಅಲ್ಲಿ ಹಿಂದ್ಗಡೆ ಫುಲ್ಲು ಕಾಲನೇ ಎತ್ಕೊಂಡ್ಬಿಟ್ಟು ಹಿಂದೆಂತ್ಕೊಂಡಿರ್ತಕ್ಕಂಥದು ಇಲ್ಲಿ ನೋಡಿ ಕಾಳ ಭೈರವ ಹೌದು ಸರ್ ವೀರಭದ್ರನಿಗೆ ಖಡ್ಗ ಇರುತ್ತೆ ಕೆಳಗಡೆ ದಕ್ಷ ಇರ್ತಾನೆ ಅಲ್ಲಿ ನಾಯಿ ಜೊತೆಗೆ ದಾರಿಗಿನ ಕಾಳ ಭೈರವ ಇಲ್ಲಿ ಸಂತರು ಅಥವಾ ಪುರೋಹಿತರು ಈ ಸಂಧ್ಯಾ ಹೋಗಬೇಕಾದಾಗ ಕಿತ್ತಲೆ ಇಟ್ಕೊಂಡು ಹೋಗ್ತಿರಲ್ಲ ಗಡ್ಡ ಹಿಂದುಗಡೆ ಜಟ ಭಾಳ ಅದ್ಭುತವಾದ ಚಿತ್ರಗಳು ಈ ಚಿತ್ರದಲ್ಲಿರ್ತಕ್ಕಂಥದ್ದು ನಾರಿ ಸ್ನಾನ ಆದಮೇಲೆ ತನ್ನ ಕೂಲದ್ದನ್ನು ಕೂದಲನ್ನು ಒಣಸ್ಕೊಳ್ತಾ ಇರೋದು ಎಷ್ಟು ಉದ್ದಂಥ ಜಡೆಗಳಿದೆ ನೋಡಿ ಅಲ್ವ ಒಬ್ಬ ನಾರಿ ಸ್ನಾನ ಆದ್ಮೇಲೆ ತನ್ನ ಕೂದಲನ್ನು ಒಣಸ್ಕೊಳ್ತಕ್ಕಂಥದ್ದು ಇಷ್ಟು ಅದ್ಭುತವಾಗಿರ್ತಕ್ಕಂಥ ಪ್ರತಿಯೊಂದನ್ನು ಅವ್ರು ಕೆತ್ತಿದ್ದಾರೆ ಇಲ್ಲಿ ನೋಡಿ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಕಟಕ ಅಂದ್ರೆ ಚೇಳು ಚೇಳಿನ ಮೇಲೆ ಕೂತಿರುವಂತಹ ಶಿವ ಅಲ್ಲಿ ನೋಡಿ ಅಲ್ಲಿ ತ್ರಿಶೂಲ ಇದೆ ಮತ್ತು ಡಮರುಗ ಇದೆ ಅಲ್ವಾ ಇಂಥ ವಿಶೇಷವಾಗಿ ವಿಶ್ ವಿಭಿನ್ನ ರೀತಿಯ ಒಬ್ಬ ಸಾಧು ಸಂತ ಒಂದೇ ಕಾಲಲ್ಲಿ ನಿಂತಿರುವಂಥದ್ದು ದೊಡ್ಡವಾದ ಜಟ ಶಿವನಿಗೆ ಜಟ ಇದೆಯಲ್ಲ ಜಠಾಧಾರ ಶಿವ ಆ ಥರ ಈ ಒಂದು ಶಿಲ್ಪ ನೋಡಿ ಇದುಗಳು ಅಷ್ಟೇ ಆದಿವಾಸಿಗಳು ಅಥವಾ ಈ ಕಾಡು ವಾಸಿಗಳು ಮಾಡ್ತಾರಲ್ಲ ತಮ್ಮ ಒಂದು ಫ್ಲೂಟ್ ದೊಡ್ಡದಾಗಿರ್ತಕ್ಕಂಥದ್ದು ಪುಂಗಿ ಅಥವಾ ನಾವು ಕೊಳ ದೊಡ್ಡದಾಗಿರ್ತಕ್ಕಂಥದಕ್ಕೆ ಹೇಳ್ತೀವಿ ಹೌದು ಇವರೆಲ್ಲ ವಾದ್ಯ ಮೇಳದವರು ಚೈನೀಸರು ಪೋರ್ಚುಗೀಸರು ಬರ್ತಾ ಇದ್ರು ಅವ್ರು ಒಂದು ಕುರ್ತಾವನ್ನು ಉಟ್ಕೊಳ್ತಾ ಇದ್ರು ನೋಡಿ ಬರೀ ಕಾಲಂದು ಬಿಟ್ರೆಯನ್ನು ಸಂಪೂರ್ಣವಾಗಿ ಒಂದೇ ಒಂದು ಗೌನು ಇಲ್ಲಿ ಉದ್ದವಾದ ಗಡ್ಡ ಕೋಲ್ಮುಖ ಕಣ್ಣು ಚಿಕ್ಕದಾಗಿದೆ ಟೋಪಿ ಬೇರೆ ಇದೆ ಸೊ ಈ ಒಂದು ಕಾಮಸೂತ್ರದ ಭಂಗಿಗಳಿದೆ ನೋಡಿ ಇಲ್ಲಿ ಪುರುಷ ಇಲ್ಲಿ ಮಹಿಳೆ ಹಾಗೆ ಮತ್ತೆ ಪುರುಷ ಇಲ್ಲಿ ಒಬ್ಬ ಮಹಿಳೆ ಇಬ್ಬರು ಪುರುಷರು ಇಲ್ಲಿ ಮಹಿಳೆ ಮತ್ತು ಪುರುಷ ಇವೆಲ್ಲ ಕಾಮಸೂತ್ರದ ಕೆಲವು ಭಂಗಿಗಳು ಇಲ್ಲಿಗಳು ಅಷ್ಟೇ ಒಬ್ಬ ಮಹಿಳೆ ಕೆಳಗಡೆ ಒಬ್ಬ ಪುರುಷ ಈ ದೇವಸ್ಥಾನದಲ್ಲಿ ಈ ಉತ್ತರಕ್ಕೆ ಅಭಿಂಬಾಗಿರ್ತಕ್ಕಂಥ ಪ್ರಮುಖ ಗೋಪುರ ಮಧ್ಯ ಗೋಪುರತಕ್ಕಂಥದ್ದು ಈ ಗೋಪುರ ನಂತರದಲ್ಲಿ ಮಧ್ಯಗೋಪುರ ನಂತರದಲ್ಲಿ ಗರ್ಭಗೃಹ ಅದೇ ರೀತಿ ಇಲ್ಲಿ ಸುಂದರಿಯರು ಸೊ ಇಲ್ಲಿ ಬಹಳ ಬ್ಯೂಟಿಫುಲ್ ಯಾಳಿ ಬಳ್ಳಿಗಳು ಅಲಂಕಾರ ಅದೇ ರೀತಿ ಎರಡು ಗೋಡೆ ಮೇಲೆ ಪಕ್ಕದಲ್ಲಿ ದ್ವಾರಪಾಲಕರು ಜಯ ಮತ್ತು ವಿಜಯ ದೊಡ್ಡವಾದ ಮಾರುಕಟ್ಟೆ ಎರಡು ಕಡೆನೂ ಅಂಗಡಿ ಮಳಿಗೆಗಳು ದೊಡ್ಡವಾದ ಮಾರುಕಟ್ಟೆ ಎರಡು ಕಡೆನೂ ಅಂಗಡಿ ಮಳಿಗೆಗಳು ಶಾಪಿಂಗ್ ಕಾಂಪ್ಲೆಕ್ಸ್ ಕೂಡ ಅಷ್ಟೇ ಮುತ್ತು ರತ್ನಗಳ ಜೊತೆಗೆ ಈ ಒಂದು ಗಣಿಕಾಸ್ತ್ರೀಯರ ಬೀದಿ ಅಂತಾನೆ ಇಲ್ಲಿ ಪ್ರಸಿದ್ಧಿಯಾಗಿದೆ ಗಣಿಕಾಸ್ತ್ರೀಯರು ಅಂತಂದ್ರೆ ಅಂದಿನ ಕಾಲದಲ್ಲಿ ದೇವರಿಗೆ ಮುಡುಪಾಗಿರ್ತಕ್ಕಂಥ ಯುವತಿಯರು ಅಂದರೆ ಈ ದೇವದಾಸಿ ಪದ್ಧತಿ ಅಂತ ಹೇಳ್ತಿದ್ವಲ್ಲ ಆ ರೀತಿ ದೇವಸ್ಥಾನಕ್ಕೆ ಮೀಸಲಾಗಿರ್ತಕ್ಕಂಥ ಯುವತಿರ್ತಕ್ಕಂಥ ದೊಡ್ಡವಾದ ಮಾರುಕಟ್ಟೆ ಕಣಿಕಾ ಸ್ತ್ರೀಯರು ಈ ಒಂದು ಮಾರುಕಟ್ಟೆ ಬಗ್ಗೆ ವಿಶೇಷವಾಗಿ ಮರೆತು ಹೋದ ಮಹಾ ಸಾಮ್ರಾಜ್ಯ ಪರಗಟನ್ ಎಂಪೈರ್ ಬುಕ್ಕದಲ್ಲಿ ಅಂದಿನ ಪ್ರವಾಸಿಗರು ಮತ್ತು ಈ ರಾಯಭಾರಿಗಳು ಏನು ಬಂದಿದ್ದರು ವಿಶೇಷವಾಗಿ ಇದ್ರ ಬಗ್ಗೆ ವರ್ಣನೆ ಮಾಡಿದಾರೆ ಈ ಮಾ ಈ ದೇವಸ್ಥಾನಕ್ಕೆ ಬರ್ತಕ್ಕಂಥ ಈ ಗಣ್ಯತೆ ಗಣ್ಯರು ಆ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳು ತಮ್ಮ ಕುಟುಂಬದ ಸಮೇತ ಆ ವಾದ್ಯ ಮೇಳಗಳ ಮುಖಾಂತರ ದೇವಸ್ಥಾನಕ್ಕೆ ಬಂದಾಗ ಅವರು ಹಾಕ್ಕೊಂಡಿರ್ತಕ್ಕಂಥ ಏನು ಬಟ್ಟೆಗಳಿದ್ವು ಆಭರಣಗಳಿದ್ವು ಆ ಆಭರಣಗಳು ಆ ಬಟ್ಟೆಗಳು ಅವರಿಗೆ ಭಾರನೇ ಆಗದೆ ಆಗ್ತದೋ ಇಲ್ಲ ಮಟ್ಟಿಗೆ ಯಥೇಚ್ಛವಾಗಿ ಬಂಗಾರ ಬಳಸ್ಕೊಂಡು ಬರ್ತಾಯಿದ್ರಂತೆ ಸೊ ಜೊತೆಗೆ ಪ್ರತಿಯೊಬ್ಬರ ಮುಡಿಯಲ್ಲೂ ಕೂಡ ಹೂವು ಆ ಹೂವು ಎಷ್ಟು ಸುಗಂಧ ಭರಿತವಾಗಿತ್ತು ಅಂದರೆ ಅದು ಆ ಇಡೀ ಪರಿಸರವನ್ನು ಪರಿಮಳದಿಂದ ಭರಿತವಾಗಿತ್ತು ಅಂತೆ ಅದನ್ನು ಅಷ್ಟು ಅದ್ಭುತವಾಗಿ ವಿದೇಶಿ ಪ್ರವಾಸಿಗರು ಇದ್ರ ಬಗ್ಗೆ ವರ್ಣನೆ ಮಾಡಿದ್ದಾರೆ ಬಟ್ ಆಗ ಆ ಗಣಿಕಾ ಸ್ತ್ರೀಯರು ಅಂತಂದರೆ ದೇವಸ್ಥಾನದ ಒಳಗಡೆ ಈ ಧಾರ್ಮಿಕ ಆಚರಣೆ ಈ ನೃತ್ಯ ಮಾಡ್ತಕ್ಕಂಥ ರೀ ಸ್ತ್ರೀಯರು ಅಂತ ಹೇಳ್ತಿದ್ರು ಇವತ್ತು ನಮ್ಮ ಆಡು ಭಾಷೆಯಲ್ಲಿ ಈ ಒಂದು ಏನು ಸುಳೆ ಬಜಾರ್ ಅಂತ ಹೇಳ್ತೀವಲ್ಲ ಆ ರೀತಿ ಇರ್ತಕ್ಕಂಥದ್ದು ಆದರೆ ಈ ಚಾವಣಿ ಎಲ್ಲ ಸಂಪೂರ್ಣವಾಗಿ ಚೆನ್ನಾಗೇ ಇದೆ ಕೆಲವೊಂದು ಭಾಗದಲ್ಲಿ ಬಿದೋಗಿದೆ ಬಟ್ ಈ ಒಂದು ದೇವಸ್ಥಾನದಲ್ಲಿ ಆ ನೀವು ಸಹಜವಾಗಿ ತಿಳ್ಕೊಳ್ಳೋದಾದರೆ ಮರ್ತಿ ಹೋದ ಮಹಾ ಸಾಮ್ರಾಜ್ಯವನ್ನು ನೀವು ಓದಿರಗಿನ ಸಂಪೂರ್ಣವಾಗಿ ಇದು ಕಣ್ಣಲ್ಲೇ ರಾಜ ಅನ್ನೋಷ್ಟು ಮಟ್ಟಿಗೆ ವರ್ಣನೆ ಮಾಡಿದ್ದಾರೆ ಈ ಮಾರುಕಟ್ಟೆಯ ಅಗಲ ನೋಡಿಕೊಂಡ್ರೆ ಉದ್ದ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ಕಾಲದಲ್ಲಿ ಮಾರುಕಟ್ಟೆ ಎಷ್ಟು ಜನಭರಿತವಾಗಿತ್ತು ಎಷ್ಟು ಜನ ಸಂದಣಿ ಇತ್ತು ಎಷ್ಟು ವ್ಯಾಪಾರ ವಹಿವಾಟು ನಡೀತಾ ಅನ್ನೋದಕ್ಕೆ ಈ ಒಂದು ಮಾರುಕಟ್ಟೆಯ ಅಗಲ ಮತ್ತು ಉದ್ದ ನಿಮ್ಗೆ ಗೊತ್ತಾಗುತ್ತೆ ಇವತ್ತಿನ ಮಾರುಕಟ್ಟೆಗಳು ಅಂದರೆ ದೊಡ್ಡ ದೊಡ್ಡ ಏನು ಸಿಟಿಗಳಲ್ಲಿ ನೋಡ್ತೀವಿ ಚಿಕ್ಕ ಚಿಕ್ಕ ರಸ್ತೆಗಳು ಅದ್ರ ಮಧ್ಯ ಇರತಕ್ಕಂಥ ಮಾರುಕಟ್ಟೆನೇ ಅಷ್ಟು ಬ್ಯುಸಿಯಾಗಿರುತ್ತೆ ಬಟ್ ಇಷ್ಟು ಅಗಲ ಮತ್ತು ಇಷ್ಟು ಉದ್ಯೋಗಕ್ಕಂಥ ಮಾರುಕಟ್ಟೆ ಎಷ್ಟು ಜನ ಬರುತ್ತೆ ಮತ್ತು ಎಷ್ಟು ಜನ ಸಂಧಾನ ನಿಂತಿತ್ತು ಅಂತ ಈ ಜನ ಸಮಾಜ ವೈಭವನ ಇದೇ ತೋರಿಸ್ಕೊಡೋ ಸಾಕತ್ತೆ ಸರ್ ಇದು ಒಂದು ದೇವಸ್ಥಾನದ ಪಕ್ಕದಲ್ಲಿ ಒಂದು ಪುಕ್ ಪುಷ್ಕರಣೆ ಇರುತ್ತೆ ಈ ಪುಷ್ಕರಣೆ ಧಾರ್ಮಿಕ ಆಚರಣೆಗೆ ಮಾಡುವಂಥದ್ದು ಹಬ್ಬ ಹರಿದಿನ ಮತ್ತು ವಿಶೇಷ ದಿನಗಳಲ್ಲಿ ಆ ಪೂಜೆ ಆದಮೇಲೆ ಆ ಉತ್ಸವ ಮೂರ್ತಿಗಳನ್ನು ಪಲ್ಲಕ್ಕಿಯಲ್ಲ ತಗೊಂಬಂತು ಆ ವಾದ್ಯ ಮೇಳ ಮತ್ತು ಪುರೋಹಿತರ ಆ ಮಂತ್ರ ಘೋಷಗಳ ಜೊತೆ ಜೊತೆಗೆ ಇಲ್ಲಿ ತಗೊಂಬಂದು ವಿಶೇಷವಾಗಿ ಹೂಗಳಿಂದ ಅಲಂಕಾರ ಮಾಡತಕ್ಕಂತಹ ತೆಪ್ಪದಲ್ಲಿ ಆ ಮೂರ್ತಿಗಳನ್ನು ಇಟ್ಬಿಟ್ಟು ಭಕ್ತಾದಿಗಳು ಸಂಪೂರ್ಣವಾಗಿ ಸುತ್ತಲೂ ಕೂತ್ಕೊಡ್ತಾಯಿದ್ರು ಸೊ ಪುರೋಹಿತರು ಸ ಈ ಮಂತ್ರ ಘೋಷಣೆ ಮುಖಾಂತರ ಮತ್ತು ಈ ಸಂಸ್ಕೃತ ವಾದ್ಯಗಳ ಮುಖಾಂತರ ಇಲ್ಲಿ ಈ ಪರಿಕ್ರಮ ನಡೀತಾ ಇತ್ತು ಪ್ರದಕ್ಷಿಣೆ ಇದಕ್ಕೆ ನಾವು ತೆಪ್ಪೋತ್ಸವ ಅಂತ ಈಗಿನ ಕಾಲದಲ್ಲಿ ಹೇಳ್ತೀವಿ ಸೊ ತೆಪ್ಪೋತ್ಸವ ನಡೀತಕ್ಕಂಥ ಸ್ಥಳ ಪ್ರತಿಯೊಂದು ದೇವಸ್ಥಾನ ಪಕ್ಕದಲ್ಲಿ ಈ ರೀತಿ ತೆಪ್ಪೋತ್ಸವ ಸ್ಥಳಗಳಿದೆ ಅದಕ್ಕೆ ಪುಷ್ಕರಣೆ ಕಲ್ಯಾಣಿ ಅಂತ ಹಾಗಾಗಿ ಹೇಳಿದೆ ನಾನು ಆ ನದಿ ಅಂದರೆ ಕಾಲುವೆ ಮುಖಾಂತರ ದೇವಸ್ಥಾನ ಒಳಗಡೆ ಬರುತ್ತೆ ಆ ಕಲ್ಲಿನ ಕಾಲುವೆ ಮುಖಾಂತರ ನೀರು ಹರಿದು ಬಂದು ಅಲ್ಲಿ ಚಿಕ್ಕ ಒಂದು ಕಾಲುವೆ ಕಾಣುತ್ತೆ ನೋಡಿ ಅದ್ರ ಮುಖಾಂತರ ಒಳಗಡೆ ಬೀಳುತ್ತೆ ಅಲ್ಲಿಂದ ಅಲ್ಲಿ ಅಂಡರ್ಗ್ರೌಂಡ್ ಕೆನಲ್ ಇದೆ ಅಲ್ಲಿಂದ ಮತ್ತೆ ನದಿಗೆ ಹೋಗುವಂಥದ್ದು ಸೊ ಎಷ್ಟು ಅದ್ಭುತವಂತ ನೀರಾವರಿಯನ್ನು ಮಾಡ್ಕೊಂಡಿದ್ದಾರೆ ನೀರಿನ ಕಾಲುವೆಗಳಂದರೆ ಅದು ವಿಜಯನ ಸಾಮ್ರಾಜ್ಯಕ್ಕೆ ಒಂದು ಹಿರಿಮೆ अंडरग्राउंड वाटर सप्लाई अंत हेलब्द इडली दोस ಈಗ ಅಚ್ಯುತರಾಯ ಬಜಾರ್ ನೋಡಿದ್ರಲ್ಲ ಮುಂದಿನ ವಿಡಿಯೋದಲ್ಲಿ ವೀರ ಹರಿಹರ ಮತ್ತು ಕೃಷ್ಣ ದೇವರಾಯರ ಅರಮನೆಯ ಆವರಣ ಮತ್ತೆ ಸಿಗೋಣ ನಮಸ್ಕಾರ